Guru Devo Maheshwara Guru Sakshat Param Brahma Tasmai Shri Gurave Namaha Shruti Smriti Purana Nam Alayam Karunalayam Namami Bhagavat Pada Shankaram Loka Shankaram Shankaram Shankaracharyam Keshavam Badarayanam Sutra Bhashya Katav Vande Bhagavantav Punah Punah Namami Gaura Padancha Shankaram Shri Sureshwaram Swaminam Satchidanandam Indram Tam Jnana Rupine Om Nay. Atma Anatma Gala ಈ ಪರಸ್ಪರ ಅಧ್ಯಾಸ ಇಲ್ಲಿ ಒಂದೆರಡು ಅಂಶಗಳು. ಆತ್ಮ ಅನಾತ್ಮ ಈ ಎರಡರಕ್ಕೆ ಪರಸ್ಪರ ಅಧ್ಯಾಸ ಇದ್ದರೆ ಅನಾತ್ಮ ಇಲ್ಲಿಂದ ಬಂತು. ಅಧ್ಯಾಸ ಆಗಬೇಕಾದರೆ ಅಂದರೆ ಆತ್ಮ ಅರಿವಿನ ಸ್ವರೂಪ, ಅನಾತ್ಮ ಅಂದರೆ ಅಂತಃಕರಣ, ದೇಹ, ಪ್ರಪಂಚ, ಈ ಮೂರು. ಇಲ್ಲಿ ಅಂತಃಕರಣದಲ್ಲಿ ನಾನು ಎಂಬ ಬುದ್ಧಿ ಇದೆಲ್ಲ, ಅದು ಅಧ್ಯಾಸ ಆಗ್ತಾ ಇದೆ. ಮೊದಲನೇ ಅಧ್ಯಾಸ ಅದು. ನಾನು ಎಂಬುದನ್ನು ಅರಿವಾಗಿ ತಿಳ್ಕೊಂಡೆ, ಅರಿವನ್ನು ನಾನಾಗಿ ತಿಳ್ಕೊಂಡೆ. ಇಲ್ಲಿ ಒಂದು ಪ್ರಶ್ನೆ, ಅರಿವು ನಾನು, ನಾನು ಎಂಬುದು ಒಂದು ವೃತ್ತಿ. ವೃತ್ತಿ ಅಂದರೆ ಅಂತಃಕರಣ. ಈ ನಾನೆಂಬ ವೃತ್ತಿ ಅಥವಾ ಅಂತಃಕರಣ ಎಲ್ಲಿಂದ ಬಂತು? ಆತ್ಮ ಅದ್ವಿತೀಯವಾದರೆ ಇದೆಲ್ಲಿಂದ ಬಂತು? ಇದು ನಿಜವಾಗಿ ಬಂದಿದ್ದಲ್ಲ, ಎಲ್ಲಿಯೋ ಇಲ್ಲ. ಇವರೇನು ಹೇಳ್ತಾರಂದ್ರೆ, ಅಧ್ಯಾಸ ಮಾಡಲಕ್ಕೆ ಅಹಂ ಬುದ್ಧಿಯನ್ನು ಆತ್ಮೆಯಲ್ಲಿ ಅಧ್ಯಾರೋಪ ಮಾಡಬೇಕು. ಅಂದರೆ ಅಹಂ ಬುದ್ಧಿ ಇರಬೇಕೆ? ಅಹಂ ಬುದ್ಧಿ ಎಲ್ಲಿಂದ ಬಂತು? ಅದಕ್ಕೆ ಕಾರಣವೇನೆಂದರೆ, ಅಹಂ ಬುದ್ಧಿ ಅಂದರೆ ಅಂತಃಕರಣ. ಈ ಅಂತಃಕರಣ ತೋರುವುದು ಅದು ಅಧ್ಯಾಸವಾಗುವುದು ಎರಡು ಬೇರೆ ಅಲ್ಲ, ಎರಡೂ ಒಂದೇ. ಅಂದರೆ ಆತ್ಮವನ್ನೇ ಅನಾತ್ಮ ಆಗಿ ತಪ್ಪಾಗಿ ತಿಳ್ಕೊಳ್ತಾ ಇದ್ದೆ. ಆತ್ಮವನ್ನೇ ಅನಾತ್ಮ ಆಗಿ ತಿಳ್ಕೊಂಡುವುದರಿಂದ ಅನಾತ್ಮ ಎಂಬುದು ಇನ್ನೊಂದು ಪದಾರ್ಥ ಅಲ್ಲ. ಅಂತಃಕರಣ, ದೇಹ, ಪ್ರಪಂಚ ಇದೆಲ್ಲ ಎಲ್ಲಿಂದ ಬಂತು ಮೊದಲು? ಅದನ್ನು ಆತ್ಮ ಮೇಲೆ ಅಧ್ಯಾರೋಪ ಮಾಡಬೇಕಂದ್ರೆ, ಅಧ್ಯಾರೋಪ ಅಂದರೆ ತಪ್ಪಾಗಿ ತಿಳ್ಕೊಳ್ಳಬೇಕಂದ್ರೆ, ಆ ತಪ್ಪಾಗಿ ತಿಳ್ಕೊಳ್ಳತಕ್ಕ ಅಂತಃಕರಣ, ದೇಹ, ಪ್ರಪಂಚ ಇವುಗಳೇ ಎಲ್ಲಿಂದ ಬಂದಿವೆ? ಆತ್ಮದಿಂದಲೇ. ಆತ್ಮದಿಂದಲೇ ಬಂದಿವೆ ಅಂದರೆ ಆತ್ಮನು ತಪ್ಪಾಗಿ ತಿಳ್ಕೊಳ್ಳುವುದರಿಂದ ಈ ತೋರುತ್ತಾ ಇವೆ. ಅಹಂಬುದ್ಧಿ ಸಮೇತ ಇಡೀ ಪ್ರಪಂಚ, ಅಹಂಬುದ್ಧಿ ಸಮೇತ, ನಾನೆಂಬ ವೃತ್ತಿ ಸಮೇತ ಇಡೀ ಪ್ರಪಂಚ ಆತ್ಮನಲ್ಲಿ ತೋರುತ್ತಾ ಇದೆ ಅಂದರೆ ಇದು ಬೇರೆ ಎಲ್ಲಿದೆ? ಆತ್ಮವನ್ನೇ ಇದಾಗಿ ನೋಡ್ತಾ ಇದ್ದೀವಿ. ಅದರಿಂದ ತಪ್ಪು ತಿಳುವಳಿಕೆ ಆಗುವುದು. ತಪ್ಪು ತಿಳುವಳಿಕೆಯಲ್ಲಿ ಏನೆಂದು ತೋರುತ್ತದೋ, ಇಲ್ಲಿ ನೋಡಿ ಉದಾಹರಣೆ ಹೇಳ್ತೀನಿ, ಚೆನ್ನಾಗರ್ಥ. ಹಗ್ಗವನ್ನು ತಪ್ಪಾಗಿ ತಿಳ್ಕೊಳ್ಳುವುದು. ತಪ್ಪಾಗಿ ತಿಳ್ಕೊಂಡರೆ ಏನಾಗಿ ತಿಳ್ಕೊಳ್ತೀರಿ? ಆ ತಪ್ಪು ಏನು? ಹಾವಾಗಿ. ಕೆಲವರು ಹಾವಾಗಿ ತಿಳ್ಕೊಳ್ತಾರೆ, ಕೆಲವರು ಪುಷ್ಪಮಾಲೆ, ಕೆಲವರು ಇನ್ನೇನು, ಯಾವುದೇ ತೋರಲಿ, ತಪ್ಪು ತಿಳುವಳಿಕೆಯಲ್ಲಿ ತೋರುವುದು. ಆ ತೋರುವುದು ಎಲ್ಲಿಂದ ಬಂತು? ಇದಕ್ಕೆ ಕೆಲವರೇನು ಹೇಳ್ತಾರಂದ್ರೆ ನೋಡಿ, ಇದು ಬೇರೆಯವ್ರದ್ದು, ಇದು ವೇದಾಂತ ಅಲ್ಲ, ಬೇರೆಯವರು ಹೇಳ್ತಾ ಇದ್ದಾರೆ. ಹಗ್ಗವನ್ನು ನೀವು ಹಾವಾಗಿ ತಿಳ್ಕೊಳ್ಳಬೇಕಂದ್ರೆ ಹಾವು ನಿಮಗೆ ಮೊದಲೇ ಗೊತ್ತಿರಬೇಕು. ಅಂದರೆ ನೀವು ಹಾವು ಎಲ್ಲೋ ನೋಡಿದ್ದೀರಿ. ನೀವು ಹಾವನ್ನು ಲೈಫ್ನಲ್ಲಿ, ಜೀವನದಲ್ಲಿ ನೋಡದೇ ಇದ್ದರೆ ನೀವು ಹಾವೆಂದು ತಪ್ಪಾಗಿ ತಿಳ್ಕೊಳ್ತಿರಲಿಲ್ಲ. ಹಾವೆಂದು ತಪ್ಪಾಗಿ ಯಾವುದನ್ನು ತಿಳ್ಕೊಳ್ತಾ ಇದ್ದೀವಿ? ಹಗ್ಗವನ್ನು. ತಪ್ಪು ತಿಳುವಳಿಕೆಯಲ್ಲಿ ಏನೆಂದು ತಿಳ್ಕೊಳ್ತಾ ಇದ್ದೀರಿ? ಹಾವನ್ನು. ಅದು ನೋಡಿ ವ್ಯತ್ಯಾಸ. ಹಗ್ಗವನ್ನು ಹಾವಾಗಿ, ಹಾವಾಗಿ ಅಂದರೆ ತಪ್ಪು ತಿಳುವಳಿಕೆ. ಯಾವುದು ಸತ್ಯ? ಹಗ್ಗ. ಹಗ್ಗ ಸತ್ಯ. ಉದಾಹರಣದಲ್ಲಿ ಹಗ್ಗವನ್ನು ಹಾವಾಗಿ ತಪ್ಪಾಗಿ ತಿಳ್ಕೊಳ್ತಾ ಇದೆ. ಹಾವಾಗಿ ಅಂದರೆ ತಪ್ಪಾಯ್ತಲ್ಲ. ಇದು ಹಾವು ಎಲ್ಲೋ ಒಂದು ಕಡೆ ನೋಡಿರಬೇಕು ಹಿಂದೆ. ಅದರಿಂದ ಇಲ್ಲಿ ತಪ್ಪಾಗಿ ತಿಳ್ಕೊಳ್ಳಬೇಕಾದರೆ ಹಾವು ಎಲ್ಲೋ ನಿಜವಾಗಿರಬೇಕೆ? ಇದು ಲೌಕಿಕ ಇದಕ್ಕೆ
ಉತ್ತರವೇನೆಂದರೆ ಇದು ಲೌಕಿಕದಲ್ಲಿ ಸರಿ, ಲೌಕಿಕ ದೃಷ್ಟಾಂತದಲ್ಲಿ ಹಾಗೆ ಹೊಂದುತ್ತದೆ. ಇಲ್ಲಿ ಅಹಂಬುದ್ಧಿ ದೇಹ ಜಗತ್ತು ಇದೆಲ್ಲ ಇದು ಬೇರೆ ಎಲ್ಲಿ ನೋಡ್ತೀವಿ, ನೋಡುವುದೇ ಬ್ರಹ್ಮದಲ್ಲಿ, ಬೇರೆ ಎಲ್ಲಿ ಇಲ್ಲವೇ ಇಲ್ಲ. ಆದ್ದರಿಂದ ಬೇರೆ ನೋಡಿಕೊಂಡು ಅವುಗಳನ್ನು ತಂದು ಇಲ್ಲಿ ಆತ್ಮನಲ್ಲಿ ಅಧ್ಯಾರೋಪ ಮಾಡ್ತೀವಿ ಎಂದು ಹಾಗೆ ಹೊಂದಲ್ಲ. ಆತ್ಮವನ್ನು ಅನಾತ್ಮ ಆಗಿ ತಿಳ್ಕೊಳ್ಳುವುದು ನಿಜವಾಗಿ ಅಂತಃಕರಣ ದೇಹ ಪ್ರಪಂಚ ಈ ಮೂರು ಆತ್ಮಕ್ಕಿಂತ ಬೇರೆ ಇಲ್ಲವೇ ಇಲ್ಲ. ಆತ್ಮವನ್ನೇ ಅಂತಃಕರಣೆಯಾಗಿ, ಆತ್ಮವನ್ನೇ ದೇಹವಾಗಿ, ಆತ್ಮವನ್ನೇ ಪ್ರಪಂಚವಾಗಿ, ಸ್ವತಃಸಿದ್ಧವಾಗಿರುವ ಸಚ್ಚಿದಾನಂದ ಸ್ವರೂಪವನ್ನೇ ಅಹಂಬುದ್ಧಿ, ಅದೇ ಅಂತಃಕರಣ. ಅಹಂಬುದ್ಧಿ ಅಂದರೆ ಇಡೀ ಅಂತಃಕರಣಕ್ಕೆ ಅಹಂಬುದ್ಧಿ ಎಂದು ಹೇಳ್ತಾ ಇದ್ದೀವಿ. ಆ ಅಂತಃಕರಣ ದೇಹ ಪ್ರಪಂಚ ಇದು ಒಟ್ಟಾಗಿ ತಿಳ್ಕೊಳ್ಳುವುದಂದ್ರೆ ಆತ್ಮವನ್ನೇ ಅನಾತ್ಮವಾಗಿ ತಿಳ್ಕೊಳ್ತಾ ಇದ್ದೀವಿ. ಆದ್ದರಿಂದ ಅನಾತ್ಮವನ್ನು ಇಲ್ಲಿ ಇಲ್ಲಿ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಭಾಷ್ಯಕ್ಕನುಗುಣವಾಗಿ ಅನಾತ್ಮ ಎಂಬುದು ಮಿಥ್ಯ. ಮಿಥ್ಯ ಅಂದರೆ ಅರ್ಥವೇನು ಅಂದರೆ ಅನೃತ ಸುಳ್ಳು. ಅಂದರೆ ನಿಜವಾಗಿರುವುದು ಆತ್ಮವೊಂದೇ. ಅನಾತ್ಮ ಏನು? ಆತ್ಮವನ್ನೇ ತಪ್ಪಾಗಿ ತಿಳ್ಕೊಂಡುವಾಗ ತೋರುವ ಬಗೆಗೂ ಅನಾತ್ಮ ಹೇಳಿದ್ದೀವಿ. ಅನಾತ್ಮ ಎಂದು ಇನ್ನೊಂದು ವಸ್ತುವಲ್ಲ, ಆತ್ಮ ವಸ್ತು, ಅನಾತ್ಮ ವಸ್ತುವಲ್ಲ. ಅದನ್ನೇ ತಪ್ಪಾಗಿ ತಿಳ್ಕೊಳ್ಳುವುದಕ್ಕೆ ಅನಾತ್ಮ ಹೇಳಿದ್ದೀವಿ. ಅದರಿಂದ ಅನಾತ್ಮ ಎಲ್ಲಿಂದ ಬಂತು ಅಂದರೆ ಎಲ್ಲಿಂದ ಬಂದಿದ್ದಲ್ಲ, ಈ ಆತ್ಮವನ್ನೇ ತಪ್ಪಾಗಿ ಅನಿಸುವುದರಿಂದ, ಅನಿಸಿಕೆ ಇರುವುದರಿಂದ ಅದು ಇನ್ನೊಂದು ವಸ್ತುವಲ್ಲ, ಆತ್ಮದ ಇನ್ನೊಂದು ಹೆಸರು ಅಷ್ಟೇ. ಆತ್ಮಕ್ಕೆ ಇನ್ನೊಂದು ಹೆಸರು, ಆತ್ಮವನ್ನೇ ಇನ್ನೊಂದು ಬಗೆಯಾಗಿ ನೋಡಿದ್ದೇವೆ. ಆದ್ದರಿಂದ ಒಂದು ಸತ್ಯಂ, ಒಂದು ಇಲ್ಲಿ ಅಧ್ಯಾಸದಲ್ಲಿ ಸತ್ಯಾಮೃತಯೋಹ ಮಿಥುನೀಕರಣ ಎಂದು ಹೇಳ್ತಾರೆ. ಒಂದು ಸತ್ಯ, ಇನ್ನೊಂದು ಅನೃತ. ಅನೃತ ಅಂದರೆ ಸುಳ್ಳು, ಮಿಥ್ಯೆ. ಒಂದು ಸತ್ಯ, ಇನ್ನೊಂದು ಮಿಥ್ಯ, ಇವುಗಳ ಕಲಬೆರಕೆ. ಇವುಗಳ ಎಂದು ಹೇಳ್ತಾ ಇದ್ದೀರಿ, ಎರಡಿವ್ಯಾ? ಎರಡಿಲ್ಲದಿದ್ದರೆ ನೀವು ಕಲಬೆರಕೆ. ಕಲಬೆರಕೆ ಅಂದರೆ ಎರಡು ಬೇಕು. ಮರಿ ಎರಡಂದ್ರೆ ಒಂದು ಸತ್ಯ ಒಂದು ಮಿಥ್ಯ ಹೇಳ್ತಾ ಇದ್ದೀರಿ. ಒಂದು ಸತ್ಯ ಒಂದು ಮಿಥ್ಯ ಅಂದ್ರೆ ಎರಡಾಯ್ತಲ್ಲ ನೋಡು. ತಪ್ಪು ತಪ್ಪಿನಲ್ಲಿ ಅನಿಸುತ್ತಾ ಇದೆ ಎನ್ನುವುದಕ್ಕೆ, ಮಿಥ್ಯೆಯನ್ನು ಬಿಡಿಸಬೇಕು ಎನ್ನುವುದಕ್ಕೆ ಮಿಥ್ಯ ಎಂದು ಇನ್ನೊಂದು ಹೇಳಿದ್ದೇವೆ ಹೊರತು, ನಿಜವಾಗಿ ಮಿಥ್ಯೆಯನ್ನು ಬಿಡಿಸಿ ನೋಡಿದ ನಂತರ ಅದು ಕೊನೆಗೆ ಅದು ಬ್ರಹ್ಮವೇ ಆಗಿಬಿಡ್ತದೆ. ಗೊತ್ತಾ? ಸುಳ್ಳು ಎಂಬುದು ಬಿಡಿಯಾಗಿಲ್ಲ. ಉದಾಹರಣೆಗೆ ನೋಡಿ, ಹಾವು ಹಗ್ಗವನ್ನು ಬಿಡಿಸಿ ನೋಡಬೇಕು ಎಂದು ಹೇಳ್ತಾರೆ. ಅದು ಹಗ್ಗ, ಅದು ಹಾವಲ್ಲಪ್ಪ. ಹಾವಿಂದ ವಿವೇಕ ಮಾಡಿ ಬಿಡಿಸಿ ಅಂದರೆ ವಿವೇಕ ಮಾಡಿ ಹಗ್ಗವನ್ನು ತಿಳ್ಕೊ. ಓಕೆ, ಹಗ್ಗವನ್ನು ತಿಳ್ಕೊಂಡ ನಂತರ ಹಾವೆಲ್ಲಿ ಹೋಗುತ್ತದೆ? ಹಾವು ಹಗ್ಗ ಎರಡು ಬಿಡಿಸಿದ್ದೇವೆ, ಎರಡು ವಿವೇಕ ಮಾಡಿದರೆ ಎಲ್ಲಿ ಹೋಗ್ತವೆ? ಎಲ್ಲಿಯೂ ಹೋಗಲ್ಲ, ಅದು ಹಗ್ಗವೇ. ನೀವು ಬೆಳಕು ತಂದ ನಂತರ ಹಾವು ಹೋಗಿ ಹಗ್ಗ ತೋರುತ್ತದೆ ಅಂದರೆ ಏನು? ಹಾವು ಅಲ್ಲ, ಹಗ್ಗ ಇದೆ ಎಂದು ಎರಡು ವಿಂಗಡ ಮಾಡಿದ್ದೇವೆ, ಎರಡು ಗೊತ್ತಾಯಿತು. ಎರಡು ಗೊತ್ತಾಗ್ತದ? ಗೊತ್ತಾದ ನಂತರ ಎರಡು ಉಳಿಯುತ್ತವ? ಗೊತ್ತಾದ ನಂತರ ಹಗ್ಗ ಒಂದೇ ಉಳಿಯುತ್ತದೆ, ಹಾವಿಲ್ಲ ಇಲ್ಲ ಎಂದು ಗೊತ್ತಾಗ್ತದೆ. ಮರು ಹಾವೆಲ್ಲಿ? ಈ ಹಗ್ಗವನ್ನೇ ಹಾವಾಗಿ ತಿಳ್ಕೊಂಡೆ. ಆದ್ದರಿಂದ ಯಾವುದು ತಪ್ಪು ತಿಳ್ಕೊಂಡಿದ್ದೀವೋ ಆ ತಪ್ಪು ತಿಳುವಳಿಕೆಯನ್ನು ವಿಂಗಡಿಸಿ ಸತ್ಯವನ್ನು ತಿಳ್ಕೊಂಡಾಗ ತಪ್ಪು ಎಲ್ಲಿರುತ್ತದೆ? ಆ ಸತ್ಯದಲ್ಲೇ ಮುಳುಗಿ ಹೋಗುತ್ತದೆ, ಆ ಸತ್ಯವೇ ಆಗಿಬಿಡುತ್ತದೆ. ಹಾವೆಂಬುದು ಬೇರೆ ಕಡೆಯಿಂದ ತಂದಿದ್ದಲ್ಲ. ಹಾಗೆ ಇಲ್ಲಿಯೂ ಅಂತಃಕರಣ ದೇಹ ಪ್ರಪಂಚವನ್ನು ವಿಂಗಡಿಸಿ ಆತ್ಮವನ್ನು ತಿಳ್ಕೊಂಡಾಗ ಈ ವಿಂಗಡಿಸಿರುವ ಜಗತ್ತೆಲ್ಲಿರುತ್ತದೆ? ಪಕ್ಕಕ್ಕಿಟ್ಟು ಬ್ರಹ್ಮ ತಿಳ್ಕೊಳ್ತೀವ? ಪಕ್ಕಕ್ಕಿಟ್ಟಲ್ಲ, ಅದು ಬ್ರಹ್ಮೆ, ಅದು ಬ್ರಹ್ಮೆ. ಇದಕ್ಕಿನ್ನೊಂದು ಉದಾಹರಣೆ, ಕನಸಿನಲ್ಲಿ ನಾನು ಜಗತ್ತು ಎಂದ ನೋಡಿದ್ದೇವೆ. ಎದ್ದಾಗ ಎಚ್ಚರಗೊಂಡಾಗ ಆ ಕನಸಿನ ಪ್ರಪಂಚಕ್ಕಿಂತ ನಾನು ಬಿಳಿಯಾಗಿದ್ದೇನೆ, ನಾನು ಕನಸಿನ ಪ್ರಪಂಚ ಅಲ್ಲ, ನನಗೆ ಕನಸಿನ ಪ್ರಪಂಚವಿಲ್ಲ ಎಂದು ಕನಸಿನ ಪ್ರಪಂಚಕ್ಕಿಂತ ತನ್ನನ್ನು ಬಿಳಿಯಾಗಿ ನೋಡಿದರೆ, ಕನಸಿನ ಪ್ರಪಂಚಕ್ಕಿಂತ ತನ್ನನ್ನು ಬಿಡಿಯಾಗಿ ನೋಡಿದ್ದರೆ ಕನಸಿನ ಪ್ರಪಂಚ ಎಲ್ಲಿ ಹೋಗುತ್ತದೆ? ನೀವು ಎಚ್ಚರಗೊಂಡಾಗ ಕನಸಿನ ತಾನೇ ಆಗಿಬಿಡ್ತದೆ ಅಲ್ಲವೇ? ನೀವು ಕನಸಿನಿಂದ ಎದ್ದಾಗ ಆ ಕನಸಿನ ಪ್ರಪಂಚ ಯಾರಾಗ್ತಾರೆ? ತಾನೇ ಆಗಿಬಿಡ್ತದೆ. ಅಂದರೆ ತನ್ನಲ್ಲೇ ಎಚ್ಚರ ಪ್ರಪಂಚ ತಪ್ಪಾಗಿ ತೋರಿ, ತನ್ನಿಂದಲೇ ತಪ್ಪಾಗಿ ತೋರಿ, ತನ್ನಿಂದಲೇ ಅದನ್ನೇ ನಾನು ಅನ್ಕೊಳ್ತೀನಿ, ನನ್ನಿಂದಲೇ ಕಲ್ಪಿತವಾಗುತ್ತದೆ, ಮತ್ತೆ ಅದನ್ನೇ ನಾನೆಂದು ತಿಳ್ಕೊಳ್ತೀನಿ, ನನ್ನಲ್ಲಿ ಕಲ್ಪಿಸಿ ಅದು ನಾನು ಎಂದು ತಿಳ್ಕೊಂಡಾಗ ಬ್ರಹ್ಮ ನಾನಲ್ಲ ಅನಿಸುತ್ತದೆ ಅಲ್ಲವೇ?
ನಾನು ತಪ್ಪಾಗಿ ಒಂದು ತಪ್ಪಾಗಿ ಕನಸಿನಲ್ಲಿ ಒಂದು ವ್ಯಕ್ತಿಯಾಗಿ ತೋರಿದೆ. ಕನಸಿನಲ್ಲಿ ನಾನೊಬ್ಬ ವ್ಯಕ್ತಿಯಂತೆ, ಮಿಕ್ಕದು ಜಗತ್ತಂತೆ. ನಾನು ನನಗಿಂತ ಬೇರೆ, ಈ ಎರಡಾಗಿ ಯಾರನ್ನು ನೋಡ್ತಾ ಇದ್ದೀವಿ? ಆತ್ಮನನ್ನೇ. ಆತ್ಮನನ್ನೇ ತಪ್ಪಾಗಿ ನೋಡುವುದು, ತಪ್ಪಾಗಿ ಅಂದರೆ ನಾನು ಮಿಕ್ಕದು ಎಂದು ನೋಡುವುದು, ಆ ನನ್ನನ್ನು ಅಭಿಮಾನ ಪಡ್ಕೊಳ್ಳುವುದು, ನಾನು ಎಂಬ ಬುದ್ಧಿಯನ್ನು ಅಭಿಮಾನ ಪಡ್ಕೊಳ್ಳುವುದು, ಮಿಕ್ಕ ಜಗತ್ತು ನಾನಲ್ಲ ಎಂದು ಹೇಳುವುದು. ನಾನು ನಾನಲ್ಲ ಎಂದು ವಿಂಗಡಿಸಿದಾಗ ಈ ವಿಂಗಡ ರೂಪ ಎಲ್ಲಿಂದ ಬಂತು? ಅದು ತನ್ನ ಆತ್ಮಸ್ವರೂಪದಿಂದಲೇ. ಆತ್ಮಸ್ವರೂಪದಲ್ಲೇ ಆತ್ಮಸ್ವರೂಪವನ್ನೇ ತಪ್ಪಾಗಿ ತಿಳ್ಕೊಂಡು ಅದರಲ್ಲಿ ನಾನು ಮಿಕ್ಕದು ಎಂದು ಎರಡಿದ್ದಾಗ ಅದರಲ್ಲಿ ಒಂದನ್ನು ನಾನೆಂದು ಅಭಿಮಾನ ಪಡುವುದು, ಮಿಕ್ಕದು ನಾನಲ್ಲ ಎಂದು ಅಭಿಮಾನ ಪಡುವುದು, ಅದು ಒಂದು ಅಭಿಮಾನವೇ? ನಾನಲ್ಲ ಎಂಬುದು ಅಭಿಮಾನವೇ ಅಲ್ಲವೇ? ಆತ್ಮವನ್ನೇ ಎರಡಾಗಿ ವಿಂಗಡಿಸಿ ಒಂದನ್ನು ನಾನೆಂದು ಅಭಿಮಾನ ಪಡುವುದು, ಮಿಕ್ಕದು ನಾನಲ್ಲ ಎಂದು ಹೇಳುವುದು. ಯಾರೊಬ್ಬರು ತಪ್ಪು ಕೆಲಸ ಮಾಡಿದ್ದಾರೆ, ತಪ್ಪು ಯಾರೊಬ್ಬರನ್ನು ಬಂದೆ ನೀವು ಈ ಕೆಲಸ ನೀವೇ ಮಾಡಿದ್ದೀರಾ ಅಂದ್ರೆ, ನಾನೇಕೆ ಮಾಡ್ತೇನೆ, ನಾನಲ್ಲ ಅಂತ ಹೇಳ್ತಾನೆ. ಅಂದ್ರೆ ಅರ್ಥವೇನು? ಯಾವುದು ನಾನು ಮಾಡಲ್ಲವೋ ನಾನಲ್ಲ ಎಂದು ಅಭಿಮಾನ ಇರುತ್ತದೆ, ನಾನಲ್ಲ ಎಂದಿರುತ್ತದೆ ಅಲ್ಲವೇ? ನೀವೇವನ್ನು ಕತ್ತೆ ಎಂದು ಹೇಳಿದ್ರೆ, ನಾನು ಕತ್ತೆ ಅಲ್ಲ, ನಾನು ಮನುಷ್ಯ ಎಂದು ಹೇಳ್ತೇನೆ. ಅಂದ್ರೆ ಅರ್ಥವೇನು? ಯಾವುದು ಅಲ್ಲ ನಾನು, ಇಷ್ಟು ಮಿಕ್ಕದು ನಾನಲ್ಲ, ಈ ಎರಡೂ ಒಂದೇ ಆತ್ಮದಲ್ಲಿ ತೋರುವ ತಪ್ಪು. ತಪ್ಪು ಒಂದೇ ಆತ್ಮವನ್ನು ವಿಂಗಡವಾಗಿ ತೋರುವುದು ತಪ್ಪು ತಿಳುವಳಿಕೆ. ಈ ತಪ್ಪು ತಿಳುವಳಿಕೆಯಲ್ಲಿ ಎರಡು ಅಂಶಗಳಿವೆ. ಆತ್ಮ ಅನಾತ್ಮ ಆಗಿ ತೋರುವುದು, ಅನಾತ್ಮ ಅಂದರೆ ಅಹಂಬುದ್ಧಿ ಜಗದ್ಬುದ್ಧಿ, ಈ ಅನಾತ್ಮ ಆಗಿ ತೋರುವುದು. ಇದರಲ್ಲಿ ದೇಹೇಂದ್ರಿಯ ಮನಸ್ಸುಗಳು ನಾನೆಂದು, ಮಿಕ್ಕದು ನಾನಲ್ಲ ಎಂದು ಅಭಿಮಾನ ಪಡುವುದು. ಅನಾತ್ಮ ತೋರುವುದು, ಅನಾತ್ಮವನ್ನು ಅಭಿಮಾನ ಪಡುವುದು, ಈ ಎರಡು ಬೇರೆ ಅಲ್ಲ. ಈ ಎರಡು ಒಟ್ಟು, ಈ ಎರಡು ಒಟ್ಟು ಸೇರಿಕೊಂಡೇ ಅಧ್ಯಾಸ ಹೇಳ್ತೀವಿ. ಈಗ ಗೊತ್ತಾಯ್ತಾ? ಅನಾತ್ಮ ಎಂಬುದು ಹೊರಗಿನಿಂದ ಬಂದಿದ್ದಲ್ಲ, ಈ ಆತ್ಮವನ್ನೇ ಅನಾತ್ಮ ಆಗಿ ನೋಡ್ತಾ ಇದೆ. ಕನಸು ನಾವು ನೋಡುವಾಗ ಕನಸಿನ ಪ್ರಪಂಚವನ್ನು ಹೊರಗಿನಿಂದ ತಂದು ಅದರ ಒಳಹೊಕ್ಕಿದ್ದೀವ ನಾವು? ಎಚ್ಚರಗೊಂಡಾಗ ಅದು ಅಲ್ಲೇ ಬಿಟ್ಟು ಬರ್ತೀವ? ಹಾಗೇನಾಗಲ್ಲವಲ್ಲ. ಹೊರಗಿನಿಂದ ಯಾವುದೋ ಒಂದು ರೂಮು, ಒಂದು ಮನೆ, ಒಂದು ನಗರ ಯಾರೋ ಕಟ್ಟಿದ್ದರೆಂದು ಅದರ ಒಳಗೆ ನಾವು ಹೊಕ್ಕಿದ್ದೇವೆಂದು ಸ್ವಲ್ಪ ಹೊತ್ತು ಅನುಭವಿಸಿ ನಂತರ ಬಿಟ್ಟು ಬಂದಿದ್ದೇವೆ ಎಂದು ಹಾಗೇನಿಲ್ಲ. ಅದು ಕನಸು. ಕನಸಿನಲ್ಲಿರುವ ನಾನು ವ್ಯಕ್ತಿತ್ವ, ಕನಸಿನಲ್ಲಿ ನಾನೊಬ್ಬ ವ್ಯಕ್ತಿಯಾಗಿ ಇದ್ದೆ, ನನಗಿಂತ ಬೇರೆ ಪ್ರಪಂಚವಿತ್ತು, ಇದೆಲ್ಲ ಎಲ್ಲಿಂದ ಬಂತು? ನಾನೇ, ಅದು ನಾನೇ ಅಲ್ಲವೇ? ಅಂದರೆ ಆ ಒಂದೇ ಅದ್ವಿತೀಯ ಆತ್ಮವನ್ನು ಪ್ರಪಂಚವಾಗಿ, ಪ್ರಪಂಚ ಅಂದರೆ ಅದರಲ್ಲಿ ನಾನು ಸಮೇತ, ನಾನು ಮಿಕ್ಕದೆಂಬ ದ್ವೈತ ರೂಪ ಪ್ರಪಂಚ, ಇದನ್ನೆಲ್ಲ ಅನಾತ್ಮ ಹೇಳಿದ್ದೇವೆ. ಅನಾತ್ಮ ಈ ಆತ್ಮವನ್ನೇ ಅನಾತ್ಮವಾಗಿ ನೋಡುವುದು, ಆ ಅನಾತ್ಮನಲ್ಲಿ ನನ್ನ ಮೇಲೆ ಅಧ್ಯಾರೋಪ ಮಾಡಿಕೊಂಡು ಅದು ನಾನು ಎಂದು ತಿಳ್ಕೊಂಡು, ಎರಡೂ ಒಂದೇ. ಈ ಎರಡು ಸೇರಿಕೊಂಡು ಒಂದು ಅಧ್ಯಾಸ. ಮರಿ ಎರಡೇಕೆ ಹೇಳ್ತಾ ಇದ್ದೀರಿ ಅಂದ್ರೆ, ವಿಂಗಡಿಸುವಕ್ಕೆ ವಿದ್ಯಾರ್ಥಿಗೋಸ್ಕರ ಬಿಡಿಸಿ ಹೇಳ್ತಾ ಇದ್ದೀವಿ ಹೊರತು ಅನುಭವದಲ್ಲಿ ಹೊಟ್ಟೆ ಇದೆ? ಅನುಭವದಲ್ಲಿ ಎರಡು ಬಿಡಿಬಿಡಿ ಆಗುತ್ತಾ ಇಲ್ಲ, ಒಂದು ನಂತರ ಇನ್ನೊಂದು ಆಗುತ್ತಾ ಇಲ್ಲ. ಒಂದು ಕೆಲವರು ಹೇಳ್ತಾರೆ ಇದು ಒಂದು ನಂತರ ಇನ್ನೊಂದಾಗ್ತದೆ, ಒಂದು ನಂತರ ಇನ್ನೊಂದಾಗಲ್ಲ. ಒಟ್ಟು ನೀವು ಕನಸಿನ ಪ್ರಪಂಚ ಮೊದಲು ಮಾಡಿ ನಂತರ ಹೋಗಿ ನೀವು ಕುರ್ಚಿ ಮೇಲೆ ಕೂತಿರ್ತೀರೇ? ಸಿ, ಮೊದಲು ಕುರ್ಚಿ ಮಾಡಿಕೊಂಡು ಮನೆ ಕಟ್ಕೊಂಡು ನಂತರ ಗೃಹ ಪ್ರವೇಶ ಮಾಡ್ತೀರಿ. ಹಾಗೆ ಕನಸಿನ ಪ್ರಪಂಚ ಕಟ್ಟಿ ಅಲ್ಲಿ ಒಂದು ದೇಹ ತಯಾರು ಮಾಡಿಕೊಂಡು ಮನಸ್ಸು ತಯಾರು ಮಾಡಿ ಇಂದ್ರಿಯಗಳು ತಯಾರು ಮಾಡಿ ನಂತರ ಗೃಹ ಪ್ರವೇಶ ಎಂದು ಕನಸಿನ ಪ್ರವೇಶ ಹಾಗೆ ಮಾಡ್ತೀರೇನು? ಅಂಥದ್ದೇನಿಲ್ಲವೇ ಇಲ್ಲ. ಅಂದರೆ ಕನಸಿನ ಪ್ರಪಂಚ ತೋರುವಾಗ ನಾನು ಕನಸಿನಲ್ಲಿ ಒಂದು ವ್ಯಕ್ತಿಯಾಗೇ ಇದ್ದೀನಿ. ಕನಸಿನಲ್ಲಿ ಒಂದು ವ್ಯಕ್ತಿಯಾಗಿದ್ದೇನೆ, ನಾನು ನನಗಿಂತ ಬೇರೆ. ಇದು ತೋರುವುದು, ಇದು ಅಭಿಮಾನ ಪಡುವುದು, ಎರಡು ಒಂದೇ. ಈ ಎರಡು ವಿದ್ಯಾರ್ಥಿಗೆ ಅರ್ಥವಾಗಬೇಕೆಂದು ಎರಡೆಂದು ಹೇಳುತ್ತಾ ಇದ್ದೀವಿ ಹೊರತು ಅನುಭವ ಒಂದೇ. ಒಂದೇ ಅನುಭವಕ್ಕೆ ಎರಡು ಹೆಸರುಗಳಷ್ಟೇ. ವಿಂಗಡಿಸುವುದೇಕೆ ಅಂದರೆ ನಾವು ಬಿಡಿಸಬೇಕಲ್ಲ, ಬಿಡಿಸುವುದಕ್ಕೆ ವಿಂಗಡಿಸಬೇಕು. ವಿಂಗಡಿಸಿ ಹೇಳಿದ್ದರೆ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿ ಬಿಟ್ಟು ಹೋಗುತ್ತದೆ. ಬಿಡಿಸಿಕೊಳ್ಳುವುದಕ್ಕೆ ವಿಂಗಡಿಸ್ತಾ ಇದ್ದೀವಿ, ಅನುಭವ ಒಂದೇ. ಆದ್ದರಿಂದ ಅನಾತ್ಮವನ್ನು ಅದಕ್ಕಾಗಿ ಇಲ್ಲಿ ಭಾಷಕಾರರು ಸತ್ಯಂ ಮಿಥ್ಯಗಳ ಅವಿವೇಕ, ಒಂದು ಸತ್ಯ ಇನ್ನೊಂದು ಅನೃತ, ಸತ್ಯಾನೃತಗಳ ಅಧ್ಯಾಸ, ಪರಸ್ಪರ ಅಧ್ಯಾಸ, ಅನ್ಯೋನ್ಯ ಅಧ್ಯಾಸ. ಇದು ನಿಜವಾಗಿ ಅನಾತ್ಮ ಎಂಬುದು ಅನೃತ. ಅನೃತ ಅಂದರೆ ಇಲ್ಲ, ಈ ಆತ್ಮವನ್ನೇ ತಪ್ಪಾಗಿ ತಿಳಿಯುವುದಕ್ಕೆ ಅನಾತ್ಮ ಹೇಳಿದ್ದೀರಿ. ಆದರೆ ಮರಿ ಎರಡರ ಅಧ್ಯಾಸ ನೀವೇಕೆ ಹೇಳುವುದು? ಒಂದೇ ಅಧ್ಯಾಸ ಹೇಳಬಹುದು, ಆತ್ಮವನ್ನು ಅನಾತ್ಮ ಆಗಿ ತಿಳ್ಕೊಳ್ತೀವಿ, ಹೀಗೆ ಹೇಳಬಹುದೇ? ಅಂದರೆ ಆತ್ಮವನ್ನು ಅನಾತ್ಮವಾಗಿ ತಿಳ್ಕೊಳ್ತಾ ಇದ್ದೀವಿ ಅಂದರೆ
ಇದು ಸ್ಪಷ್ಟತೆ ಬರಲ್ಲ. ಯಾಕಂದರೆ ನಮ್ಮ ಅನುಭವದಲ್ಲಿ ಆತ್ಮ ಅನಾತ್ಮಗಳನ್ನು ವಿಂಗಡಿಸುವುದೇ ಬೇಕು. ಅದಕ್ಕೋಸ್ಕರ ಈ ಎರಡು ಹೇಳಬೇಕಾಗ್ತಾ ಇದೆ. ಇದು ಅನುಭವದಲ್ಲಿ ತಪ್ಪು ತಿಳುವಳಿಕೆಯಲ್ಲಿ ಇರುವಾಗ ವಿಂಗಡಿಸುವುದಕ್ಕೆ ಬಳಸಿರುವ ಈ ಭಾಷೆ. ಆತ್ಮ ಇದೆ, ಅನಾತ್ಮ ಇದೆ, ಒಂದು ಸತ್ಯ ಇನ್ನೊಂದು ಮಿಥ್ಯ, ಎರಡು ಸೇರಿಕೊಂಡಿವೆ, ಎರಡನ್ನು ವಿಂಗಡಿಸಬೇಕು, ಇದೆಲ್ಲ ಇಷ್ಟೆಲ್ಲ ಭಾಷೆ ಹೇಳಿದ್ದೀವಲ್ಲ, ಇದು ಉಪದೇಶಕ್ಕೋಸ್ಕರ ತಯಾರು ಮಾಡಿರುವ ಭಾಷೆಯೇ ಹೊರತು ಈ ಭಾಷೆಯನ್ನೆಲ್ಲ, ಭಾಷೆ ಅಂದರೆ ಪದಗಳು, ಈ ಪದಗಳೆಲ್ಲ ನಿಜವಾಗಿವೆ ಎಂದು, ಒಂದು ಆತ್ಮ ಇದೆ, ಒಂದು ಅನಾತ್ಮ ಇದೆ, ಅದೊಂದು ಇದೊಂದು ಎರಡನ್ನು ಸೇರಿಸಿದೆ, ಈ ಎರಡು ಎರಡು ಇವೆ ಎಂದು ತಿಳ್ಕೊಳ್ಳಬಾರದು. ನೀವು ಆತ್ಮ ಅನಾತ್ಮ ಎರಡು ಹೇಳ್ತಾ ಇದ್ದೀರಲ್ಲ, ಎರಡೆಂದಿಲ್ಲ, ಇದು ಉಪದೇಶಕ್ಕೋಸ್ಕರ ಬಳಸಿರುವ ಭಾಷೆಯೇ ಹೊರತು ಕೊನೆಗೂ ಇರುವುದು ಒಂದೇ ತತ್ವ. ಆ ಒಂದನ್ನೇ ಇಷ್ಟೆಲ್ಲ ಹೇಳಿ ಈ ಭಾಷೆಯನ್ನೆಲ್ಲ ಹೇಳ್ತಾ ಇದ್ದೀನಿ. ಕೊನೆಗೂ ತತ್ವ ತಿಳ್ಕೊಂಡಾಗ ಆತ್ಮ ಅನಾತ್ಮ ಎರಡೇನಿಲ್ಲ, ಇರುವುದೊಂದೇ ಆತ್ಮ. ಮರ ಹಾಗಾದರೆ ಒಂದೇ ಆತ್ಮನನ್ನು ಅನಾತ್ಮ ಆಗಿ ನೋಡಿದ್ದೇವೆ ಅಂದರೆ ಆ ಅಧ್ಯಾಸ ಸ್ಪಷ್ಟವಾಗಿ ಅರ್ಥವಾಗಲ್ಲ. ಅಧ್ಯಾಸದಲ್ಲಿ ಏನಿದೆ ಅಂದರೆ ಆತ್ಮದ ಲಕ್ಷಣಗಳು ಅನಾತ್ಮಕ್ಕೆ, ಅನಾತ್ಮ ಲಕ್ಷಣಗಳು ಆತ್ಮಕ್ಕೆ. ಏಕೆಂದರೆ ಅಹಂ ಬುದ್ಧಿಯನ್ನು ಅರಿವಾಗಿ ತಿಳ್ಕೊಳ್ಳುವುದು, ಅರಿವನ್ನು ಅಹಂಕ ಪರಿಮಿತ ಮಾಡುವುದು. ಇಲ್ಲಿ ಒಂದು ಇನ್ನೊಂದು, ಒಂದು ಅದು ಇದಾಗಿ ಇದು ಅದಾಗಿ ಎರಡಾಗಿ ಸೇರಿಕೊಂಡಂತೆ ಅಭಿಮಾನದಲ್ಲಿ ಅನಿಸುತ್ತಾ ಇದೆ. ಆ ಅಭಿಮಾನ ಹಾಗಿದೆ, ಅಷ್ಟು ಕ್ಲಿಷ್ಟವಾಗಿದೆ. ಅದಕ್ಕಾಗಿ ಹಾಗೆ ಬಿಡಿಸಬೇಕೆಂದು ಈ ಭಾಷೆ ತಯಾರು ಮಾಡಿದ್ದಾರೆ. ಒಂದು ಅನಾತ್ಮ ಇದೆ, ಅದು ಅನಾತ್ಮ ನಿಜವಾಗಿಲ್ಲ, ಅದು ಕಲ್ಪಿತವೇ. ಅನಾತ್ಮ ಎಂಬುದು ಅಧ್ಯಾಸವೇ. ಅಂದರೆ ಆತ್ಮಕ್ಕಿಂತ ಬೇರೆ ಅನಾತ್ಮ ಎಂಬುದು, ಅದನ್ನು ನಾನೆಂದು ತಿಳ್ಕೊಳ್ಳುವುದು, ಈ ಎರಡೂ ಒಂದೇ ಅಧ್ಯಾಸ, ಒಂದೇ ತಪ್ಪು ತಿಳುವಳಿಕೆ. ಅದರಿಂದ ತಪ್ಪು ತಿಳುವಳಿಕೆಯನ್ನು ಬಿಡಿಸುವುದಕ್ಕೆ ಎರಡಾಗಿ ಎರಡು ಮಾಡಿ ಎರಡನ್ನು ಒಂದೊಂದಾಗಿ ಉಪದೇಶಕ್ಕೋಸ್ಕರ ಮಾಡಿರುವ ವಿಂಗಡ. ಅನುಭವದಲ್ಲಿ ಒಂದೇ ಅಧ್ಯಾಸ. ಇದು ಅದಕ್ಕಾಗಿ ಇಲ್ಲಿ ಹೇಳಿದ್ದೇನೆಂದರೆ ಈವನ್ ಆತ್ಮನಾತ್ಮರೋ ಅನ್ಯೋನ್ಯ ಧರ್ಮಾಂಶ ಅಧ್ಯಸ್ಯತಿ. ಇಲ್ಲಿ ಎಲ್ಲಿಯಾದರೂ ಹೇಳಿದ್ದೀವ, ಸೋಯಂ ಅದ್ವಿತೀಯ ಕೂಟಸ್ಥ ಚಿದಾತ್ಮನೋಹ ವಿಷಯ ವಿಷಯಿನೋಹ ಹೇಳಿದ್ದೀವಿ. ಒಂದು ವಿಷಯ, ಇನ್ನೊಂದು ವಿಷಯಿ. ವಿಷಯ ಅಂದ್ರೆ ಏನು? ತಿಳಿಯಲ್ಪಡುವುದು. ವಿಷಯ ಅಂದರೆ ತಿಳ್ಕೊಂಡುವ ಅರಿವು. ಅರಿವು ಅರಿವಿನಲ್ಲಿ ಗೊತ್ತಾಗುವುದು. ಅರಿವು ಅರಿವಿನಲ್ಲಿ ಗೊತ್ತಾಗುವುದು ಅಧ್ಯಾಸ. ಒಂದು ಸೈಡ್ ಅಧ್ಯಾಸ ಅಲ್ಲ. ಈ ಎರಡೇಕೆ ಹೇಳ್ತಾ ಇದ್ದೀವಿ ಅಂದರೆ ಈ ಅಧ್ಯಾಸ ಅನುಭವದಲ್ಲಿ ಎರಡು ಸೇರಿಕೊಂಡಂತೆ ಅನಿಸುತ್ತಾ ಇದೆ. ನಾವು ವಿಚಾರ ಮಾಡುವಾಗ, ವಿಂಗಡಿಸುವಾಗ ಎರಡು ವಿಂಗಡಿಸಬೇಕು. ಅದಕ್ಕೋಸ್ಕರ ಎರಡೆಂದು ಹೇಳಬೇಕಾಗ್ತಾ ಇದೆ. ವಿಂಗಡಿಸುವಾಗ ಎರಡೆಂದು ಹೇಳಿ ವಿಂಗಡಿಸಿ, ವಿಂಗಡಿಸಿದ ನಂತರ ಹೊಟ್ಟೆ ಆಗ್ತದೆ. ಮರಿ ಎರಡೇಕೆ ಹೇಳ್ತಾ ಇದ್ದೀರಿ ಅಂದರೆ ವಿಂಗಡಿಸುವಕ್ಕೆ ಸುಲಭವಾಗ್ತದೆ. ವಿಂಗಡಿಸುವಾಗ, ವಿವೇಕ ಮಾಡುವಾಗ, ತತ್ವ ವಿಚಾರ ಮಾಡುವಾಗ, ಏಕೆಂದರೆ ಅದು ಇದು ಮಿಕ್ಸ್ ಆಗಿಬಿಟ್ಟಿದೆ, ಅದನ್ನು ಇದು ಇದನ್ನು ಅದು ಎಂದು ಎರಡು ಮಿಕ್ಸ್ ಆಗಿಬಿಟ್ಟಿದೆ, ಎರಡಂದಂತೆ ತೋರುತ್ತಾ ಇದೆ. ಅದಕ್ಕಾಗಿ ಆ ವಿಂಗಡಿಸುವುದಕ್ಕೆ ಹಾಗೆ ಹೇಳಿದ್ದೀವಿ. ಅದರಿಂದ ಕೂಟಸ್ಥ ಚಿದಾತ್ಮ ಅನಾತ್ಮನೋ, ಕೂಟಸ್ಥ ಚಿದಾತ್ಮ ಅನಾತ್ಮ. ಈ ಅನಾತ್ಮ ಎಲ್ಲಿಂದ ಬಂತು? ಆತ್ಮ ಏನು? ಅರಿವು. ಅನಾತ್ಮ ಏನೋ? ಅರಿವಿನಲ್ಲಿ ತೋರುವುದು. ಅರಿವಿನಲ್ಲಿ ತೋರುವುದು ಎಲ್ಲಿ? ಅದು ಅರಿವಿನಲ್ಲಿ ಕಲ್ಪಿತವೇ. ನಿಜವಾಗಿ ಅರಿವಿನಲ್ಲಿ ತೋರುವುದು ಅನಾತ್ಮ ಜಡ ಎಂಬುದೇನಿಲ್ಲ. ಜಡ ಎಂಬುದು ಅರಿವಿಗೆ ಇನ್ನೊಂದು ಕಲ್ಪಿತ ಹೆಸರು. ಅರಿವನ್ನು ತಪ್ಪಾಗಿ ತಿಳ್ಕೊಳ್ಳುವುದರಿಂದ ಇನ್ನೊಂದು ಹೆಸರೇ ಹುಟ್ಟಿಸಿದ್ದೇವೆ ಹೊರತು ಆ ಜಡ ಎಂಬುದೇನಿಲ್ಲ. ಕನಸಿನಲ್ಲಿ ನೋಡಿ, ಕನಸಿನಲ್ಲಿ ಒಂದು ಜಡ ನೋಡಿದ್ದೇವೆ, ಒಂದು ಕಲ್ಲು ನೋಡಿದ್ದೇವೆ ಮಣ್ಣು, ಇನ್ನೊಂದು ಮನುಷ್ಯ ನೋಡಿದ್ದೇವೆ. ಒಂದು ಮನುಷ್ಯ, ಒಂದು ಮಣ್ಣು ಕಲ್ಲು. ಎಚ್ಚರಗೊಂಡಾಗ ಕಳ್ಳೇನಾಯಿತು? ಕಲ್ಲು ನನ್ನಲ್ಲೇ ಸೇರಿಕೊಂಡಿದೆ. ನೀವು ಅರಿವಿನ ಸ್ವರೂಪ. ಅರಿವಂದ್ರೆ ಮನಸ್ಸು. ಮನಸ್ಸು ಅರಿವೇ ಅಲ್ಲವೇ? ಮನಸ್ಸಿನಲ್ಲಿ ನೀವು ಎಚ್ಚರಗೊಂಡಾಗ ಆ ಮಣ್ಣು, ಕಳ್ಳು, ಮನುಷ್ಯರು ಇಬ್ಬರು ನೀನೇ ಆಗಿಬಿಟ್ಟಿದ್ವಿ. ಆವಾಗ ಪ್ರಶ್ನೆ ಕೇಳಬಹುದು, ಕನಸಿನಲ್ಲಿರುವ ಚೇತನ ಪುರುಷರು ನಿನ್ನ ಮನಸ್ಸಿನಿಂದ ಹುಟ್ಟಿದರು. ಅವರು ನಿಮ್ಮ ಮನಸ್ಸು. ಮನಸ್ಸಂದ್ರೆ ಅರಿವು. ಇಲ್ಲಿ ಲೌಕಿಕ ವ್ಯವಹಾರ ಅಷ್ಟು ಸೂಕ್ಷ್ಮ ವಿಂಗಡ ಅಲ್ಲ, ಒಂದು ಸಾಮಾನ್ಯವಾಗಿ ಹೇಳ್ತಾ ಇದ್ದೀವಿ. ಉದಾಹರಣೆ ಅದು, ಉದಾಹರಣೆ. ಅದರಿಂದ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಅರಿವಿನಲ್ಲಿ ಸೇರ್ಕೊಂಡರು ಮಣ್ಣು ಕಲ್ಲು. ಎಲ್ಲಿ ಹೋಯಿತು? ಅದು ನನ್ನಲ್ಲೇ. ಮಣ್ಣು ಕಳ್ಳು ಎನ್ನುವುದು ಜಡ ಅಲ್ಲವೇ? ಜಡ ಎಂಬುದಿಲ್ಲ ಅದು. ನಿಜವಾಗಿ ನಿಮ್ಮ ಮನಸ್ಸೇ ಕಲ್ಲಾಗಿ, ಮಣ್ಣಾಗಿ, ಮನುಷ್ಯರಾಗಿ ಊಹಿಸಿಕೊಂಡಿತು. ಎಚ್ಚರಗೊಂಡರೆ ಜಡ ವಸ್ತು, ಚೇತನ ವಸ್ತು ನೀನೇ ಆಗಿಬಿಡ್ತೀವಿ. ಅದರಿಂದ ಜಡ ಎಂಬುದು ನಿಜವಾಗಿಲ್ಲ. ಹೀಗೆ ವಿಚಾರ ಮಾಡುವಾಗ ತಾತ್ಕಾಲಿಕವಾಗಿ ಇದು ಜಡ, ಇದು ಚೇತನ ವಿಂಗಡಿಸುವುದಕ್ಕೆ ಹೇಳಿದ್ದೇವೆ ಹೊರತು, ಕೊನೆಗೂ ವಿಂಗಡಿಸಿದ ನಂತರ ಜಡ ಎಂಬುದು ಚೇತನವೇ, ಜಡ ಎಂಬುದು ಇಲ್ಲವೇ ಇಲ್ಲ, ಅನಾತ್ಮ ಎಂಬುದು ಇಲ್ಲವೇ ಇಲ್ಲ. ಅನಾತ್ಮ ಎಂಬುದು ಕೊನೆಗೂ ಆತ್ಮವೇ.
ಅದಕ್ಕಾಗಿ ಅನಾತ್ಮನನ್ನು ಅನೃತ ಎಂದು ಸ್ವಾಮೀಜಿ ಹೇಳ್ತಾರೆ ನೋಡಿ. ಆತ್ಮ ಅನಾತ್ಮನೋಹ ವಿಷಯ ವಿಷಯನೋಹ ಸತ್ಯಾನೃತ ಸ್ವರೂಪಯೋಹ. ಈ ಒಂದು ಮಾತು ತುಂಬ ಚೆನ್ನಾಗಿ ಅಧ್ಯಾಸ ಭಾಷ್ಯದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಸತ್ಯ ಅನೃತ, ಒಂದು ನಿಜವಾಗಿದೆ, ಇನ್ನೊಂದು ಅದೇ ಇರುವ ವಸ್ತುವನ್ನು ಇನ್ನೊಂದಾಗಿ ನೋಡಿದ್ದೇವೆ, ಇನ್ನೊಂದೊಂದು ಅನುಕೊಂಡಿದ್ದೀವಿ, ಇನ್ನೊಂದೇನಿಲ್ಲ. ಅದೇ ಆತ್ಮವನ್ನು ಅನಾತ್ಮ ಆತ್ಮ ಅಲ್ಲದ್ದಂತೆ ಇನ್ನೊಂದಂತೆ ಅನಿಸಿದೆ ಅಷ್ಟೆ. ನಾವು ಕನಸಿನಲ್ಲಿ ಹೋಗಿ ನಾನೊಬ್ಬನು ನಾನಲ್ಲನಂತೆ, ಕನ್ನಡಿ ಎದುರಾಗಿ ನಿಂತಿರುವಾಗ ನಾನಂತೆ ನನಗೆ ಎದುರಾಗಿ ಕಂಡುಬರುವ ಇನ್ನೊಬ್ಬನಂತೆ, ಇನ್ನೊಬ್ಬನಲ್ಲಿದ್ದಾನ, ನಾನಂತೆ ನನಗೆ ಎದುರಾಗಿ ಕಂಡು ಬರುವನು ಇನ್ನೊಬ್ಬನಂತೆ, ನಾವಿಬ್ಬರಿದ್ದೇವೆ ಅಂದ್ರೆ ಇಬ್ಬರಿದ್ದಾರ, ಅವನು ನಾನೇ, ನನ್ನನ್ನೇ ಇನ್ನೊಂದು ಅಲ್ಲಿ ಕನ್ನಡಿಯಲ್ಲಿ ಬಕೆಟ್ ನೀರಿನಲ್ಲಿ ಎಲ್ಲ ನೋಡ್ತಾ ಇದ್ದೀನಿ, ನಾನು ನನ್ನ ಫೋಟೋ, ಇಬ್ಬರಾಗುತ್ತಾರ ಮನುಷ್ಯರು? ಆ ಫೋಟೋ ನಾನೇ, ಮತ್ ಬೇರೆ ಅನ್ಸುತ್ತಾ ಇದೆ, ಆ ಬೇರೆ ಅನ್ಸಿಕನೇ ತಪ್ಪು. ನನಗಿಂತ ಬೇರೆ ಕನ್ನಡಿಯಲ್ಲಿ ಇನ್ನೊಂದು ಮುಖ ಇದೆ ಎಂದು ಅನಿಸುತ್ತಾ ಇದೆ, ಅದು ನೀವು ಕನ್ನಡಿಯಲ್ಲಿ ನೋಡುವಾಗ ಇನ್ನೊಂದು ಮುಖ ನೋಡ್ತಾ ಇಲ್ಲ, ಕಣ್ಣು ಕನ್ನಡಿ ಒಳಗೆ ಹೋಗಿ ಕನ್ನಡಿ ಮೂಲಕ ಮತ್ತೆ ಇಲ್ಲಿ ತಿರುಗಿ ನನ್ನ ಮುಖವನ್ನೇ ಅಲ್ಲಿ ನೋಡ್ತಾ ಇದೆ ಅಷ್ಟೇ. ಗೊತ್ತಾ ಬೆಳಕು ಏನಾಗುತ್ತದೆ? ನಿಮ್ಮ ಆಧುನಿಕ ಸೈನ್ಸ್ ಅನ್ನು ಕೇಳಿದರೆ ಬೆಳಕು ನಮ್ಮ ಮುಖ ಮೇಲೆ ಬಿದ್ದು ಕನ್ನಡಿಯಲ್ಲಿ ಬಿದ್ದು ಅದು ನಮ್ಮ ಕಣ್ಣಿನ ದೃಷ್ಟಿ ಏನಾಗುತ್ತದೆ? ಅಂದರೆ ಕನ್ನಡಿ ಎನ್ನುವುದು ಒಂದು ವಾಹಕ ಅಷ್ಟೇ. ಕನ್ನಡಿಯಲ್ಲಿ ಏನು ಕಂಡು ಬರುತ್ತದೆ? ಇಲ್ಲಿರುವ ವಸ್ತು ಅಲ್ಲಿ ಕಂಡು ಬರುತ್ತದೆ. ಬೆಳಕು ಏನಾಗುತ್ತದೆ? ಮೊದಲು ಕನ್ನಡಿ ಒಳಹೊಕ್ಕು ಕನ್ನಡಿಯಲ್ಲಿ ಹಿಂತಿರುಗಿ ತನ್ನ ಮುಖವನ್ನೇ ಕನ್ನಡಿ ಮೂಲಕ ನೋಡುತ್ತಾ ಇದೆ. ಕನ್ನಡಿ ವಾಹಕ, ಕನ್ನಡಿಯಲ್ಲಿ ಇನ್ನೊಂದು ಮುಖ ಇಲ್ಲ, ಒಂದು ಮುಖ ಇದೆ, ಅಲ್ಲಿ ಮುಖ ಇಲ್ಲ, ಅದು ವಾಹಕ ಅಷ್ಟೆ. ಈ ನನ್ನ ಕಣ್ಣಿನ ದೃಷ್ಟಿ, ಕಣ್ಣಿನ ದೃಷ್ಟಿ ದೃಷ್ಟಿ ಅಂದರೆ ಬೆಳಕು. ಬೆಳಕು ಏನಾಗುತ್ತದೆ? ಕಣ್ಣಿನ ಬೆಳಕು ಕನ್ನಡಿ ಒಳಗೆ ಹೋಗಿ ಇಲ್ಲಿ ತಿರುಗಿ ನನ್ನ ಮುಖವನ್ನು ನೋಡ್ತಾ ಇದೆ. ಅಂದರೆ ಮುಖವು ಕನ್ನಡಿ ವಾಹಕ ಮೂಲಕ ಮತ್ತೆ ಇಲ್ಲಿಗೆ ಬಂದು ತೋರ್ತಾ ಇದೆ. ಕೈ ಇಟ್ಟಿದ್ದೀರಿ ನೋಡಿ, ಕೈ ಮೇಲೆ ಬೆಳಕು ಏನಾಗುತ್ತದೆ? ಕೈ ಮೇಲೆ ಬಿದ್ದಿರುವ ಬೆಳಕು ಕನ್ನಡಿ ಒಳಗೆ ಸೇರ್ಪಡ್ತದೆ ಅಲ್ಲವೇ? ಕೈ ಮೇಲೆ ಬಿದ್ದಿರುವ ಈ ಬೆಳಕು ಏನಾಗ್ತದೆ? ಕೈ ಮೇಲೆ ಬಿದ್ದು ಇದು ಒಂದು ರೂಪ ತಯಾರು ಮಾಡಿ, ಈ ರೂಪ ಹೋಗಿ ಪ್ರತಿಬಿಂಬ ಆಗುತ್ತದೆ. ಅಂದರೆ ಏನು? ಕನ್ನಡಿ ಮೇಲೆ ಬೀಳುತ್ತದೆ, ಕನ್ನಡಿ ಮೇಲೆ ಬಿದ್ದು ತಿರುಗಿ ಮತ್ತೆ ನನ್ನ ಮುಖಕ್ಕೆ ಬರುತ್ತದೆ. ಅಂದರೆ ಏನು? ಕನ್ನಡಿ ಸುಮ್ಮನೆ ವಾಹಕವಾಯಿತು, ರೆಫ್ಲೆಕ್ಟಿಂಗ್ ಮೀಡಿಯಂ ಎಂದು ಹೇಳ್ತಾರೆ. ಅಂದರೆ ಏನು? ಬೆಳಕು ಕೈ ಮೇಲೆ ಬಿದ್ದು ಕೈ ಆಕಾರ ಬೆಳಕು ಪ್ರವಾಹ ಮಾಡುತ್ತದೆ ಅಲ್ಲವೇ? ಇದು ಪ್ರವಾಹ ಹೋಗುವಾಗ ನಾವು ಎರಡು ಹೇಳ್ತೇವೆ ನೋಡಿ, ಸೈನ್ಸ್ದ ಆಧುನಿಕದು. ಬೆಳಕು ಕನ್ನಡಿ ಮೇಲೆ ಬಿದ್ದು ಆ ಬೆಳಕಿನ ಕಿರಣಗಳು ಕೈ ಮೇಲೆ ಬಿದ್ದು ಕೈ ಆಕಾರ ಧರಿಸಿ ಹಿಂತಿರುಗುತ್ತವೆ. ನೇರಾಗಿ ಕಣ್ಣಿಗೆ ತಿರುಗಿದ್ದರೆ ನೇರಾಗಿ ಕಣ್ಣು ಕಂಡು ಬರ್ತದೆ, ಬೆಳಕು ಕೈ ಮೇಲೆ ಬಿದ್ದು ಅದು ಹಿಂತಿರುಗಿ ನನ್ನ ಕಣ್ಣನ್ನು ಸೇರಿಸಿದ್ದರೆ ನೇರಾಗಿ ಕಣ್ಣು ಕಂಡು ಬರ್ತದೆ. ಕೆಲವೊಮ್ಮೆ ಏನಾಗುತ್ತದೆಂದರೆ ಅದೇ ಬೆಳಕು ಕೈ ಮೇಲೆ ಬಿದ್ದರೆ ಕೈ ಆಕಾರ ಧರಿಸಿ ಕೈ ಆಕಾರವನ್ನು ತಾಳಿ ಅದು ಹಿಂತಿರುಗುತ್ತದೆ. ಹಿಂತಿರುಗುವುದು ನೇರಾಗಿ ಕಣ್ಣಿನಕ್ಕೆ ತಲುಪುವಕ್ಕಿಂತ ಕನ್ನಡಿ ಮೇಲೆ ಬಿದ್ದು ಕನ್ನಡಿಯಲ್ಲಿ ಮತ್ತೆ ಹಿಂತಿರುಗಿ ಬರುತ್ತಾ ಇದೆ ಅಷ್ಟೇ ವ್ಯತ್ಯಾಸ. ಕೈ ಮೇಲೆ ಬಿದ್ದಿರುವ ಬೆಳಕು ಹಿಂತಿರುಗಿ ಕೈ ಆಕಾರವನ್ನು ಧರಿಸಿಕೊಂಡು ನೇರಾಗಿ ಕಣ್ಣಿಗೆ ಬಂದರೆ ನೇರಾಗಿ ಕೈ ಕಂಡು ಬರುತ್ತದೆ. ಕೆಲವೊಮ್ಮೆ ಕೈ ಹೀಗಿಟ್ಟಿದ್ದೀರಿ, ಲೈಟ್ ಮೇಲೆ ಇಟ್ಟಿದ್ದೀರಿ, ಇಲ್ಲಿ ಕೈ ಇದೆ, ಮುಂದೆ ಕನ್ನಡಿ ಇದೆ, ಅವಾಗ ಏನಾಗುತ್ತದೆ? ಬೆಳಕು ಬಂದು ಕೈ ಮೇಲೆ ಬಿದ್ದು ಈ ಕೈ ಆಕಾರ ಧರಿಸಿರುವ ಬೆಳಕು ನನ್ನ ಕಣ್ಣನ್ನು ನೇರಾಗಿ ಸೇರುವಕ್ಕಿಂತ ಕನ್ನಡಿ ಮೇಲೆ ಬಿದ್ದು ಕನ್ನಡಿಯಿಂದ ಮತ್ತೆ ಪರಾವರ್ತಿತವಾಗಿ ಕಣ್ಣನ್ನು ಸೇರುತ್ತಾ ಇದೆ. ಅದರಿಂದ ಕನ್ನಡಿ ಏನಾಗ್ತಾ ಇದೆ? ವಾಹಕ. ಅದು ಕನ್ನಡಿಯಲ್ಲಿ ಇನ್ನೊಂದು ಕೈ ಇಲ್ಲ, ಕನ್ನಡಿ ಸುಮ್ಮನೆ ಕೈ ವಾಹಕ ಆಗುತ್ತಾ ಇದೆ. ಅಂದರೆ ಅಲ್ಲಿಗೆ ಹೋಗಿ, ಸಪೋಸಿಂಗ್ ಅಲ್ಲಿಗೆ ಹೋಗಿ, ಇನ್ನೊಂದು ಉದಾಹರಣೆ ಹೇಳ್ತೀನಿ. ಈ ಬೆಳಕು ಕೈ ಮೇಲೆ ಬಿದ್ದಿದೆ, ಕೈ ಮೇಲೆ ಬಿದ್ದಿರುವ ಬೆಳಕು ಪರಾವರ್ತನವಾಗುತ್ತದೆ ಅಲ್ಲ, ಪರಾವರ್ತನೆ ಅಂದರೆ ಹಿಂತಿರುಗುತ್ತದೆ. ಹಿಂತಿರುಗಿ ಅಲ್ಲಿ ಕನ್ನಡಿ ಇಲ್ಲ, ಇನ್ನೊಂದು ಗೋಡೆ ಇದೆ, ಏನಾಗುತ್ತದೆ? ಇದು ಹಿಂತಿರುಗಿ ಗೋಡೆ ಮೇಲೆ ಬೀಳುತ್ತದೆ, ನಮಗೆ ಕಂಡು ಬರಲ್ಲ, ಕೈ ಪ್ರತಿಬಿಂಬ ಕಂಡು ಬರಲ್ಲ. ಅಂದರೆ ಕೈ ಆಕಾರ ತಾಳಿರುವ ಹೇಳ್ತಾರ, ತಾಳಿರುವ ಕೈ ಆಕಾರವನ್ನು ತಾಳಿರುವ ಬೆಳಕು ಗೋಡೆ ಮೇಲೆ ಬಿದ್ದರೆ ನಮ್ಮ ಕಣ್ಣನ್ನು ಸೇರಿಕೊಳ್ಳಲ್ಲ, ಅದು ಅಲ್ಲೇ ಮುಳುಗಿಬಿಡ್ತದೆ. ಕೈ ಆಕಾರವನ್ನು ತಾಳಿರುವ ಬೆಳಕು ಕೈಯಿಂದ ಗೋಡೆಗೂ ಹೋದರೆ ಕೈ ಆಕಾರ ಬಿದ್ದು ಹೋಗಿ ಗೋಡೆ ಆಕಾರ ಆಗಿಬಿಡ್ತದೆ, ಅದರಿಂದ ನಮಗೆ ಕೈ ಕಂಡು ಬರಲ್ಲ, ಕೈ ಆಕಾರ ಬಿಟ್ಟು ಬಿಡ್ತದೆ ಅಲ್ಲ.
ಕನ್ನಡಿ ಏನ್ ಮಾಡ್ತದಂದ್ರೆ ಕೈಯಾಕಾರವನ್ನು ತಾಳಿರುವ ಬೆಳಕು ಕನ್ನಡಿ ಮೇಲೆ ಬಿದ್ದರೆ ಅದು ಬಿದ್ದು ಹೋಗಲ್ಲ. ಕೈಯಾಕಾರವನ್ನು ತಾಳಿರುವ ಬೆಳಕು ಅದೇ ಆಕಾರ ಕನ್ನಡಿ ಮೇಲೆ ಬಿದ್ದು ಕನ್ನಡಿಯಿಂದ ಮತ್ತೆ ಹಿಂತಿರುಗುತ್ತದೆ. ಗೋಡೆ ಮೇಲೆ ಬಿದ್ದರೆ ಹಿಂತಿರುಗಲ್ಲ. ಗೋಡೆ ಮೇಲೆ ಬಿದ್ದರೆ ಏನಾಗುತ್ತದೆ? ಕೈ ಆಕಾರ ಬಿಟ್ಟು ಗೋಡೆ ಆಕಾರ ತಾಳ್ಬಿಡ್ತದೆ. ಅದಕ್ಕೆ ನಮಗೆ ಗೋಡೆ ಕಂಡು ಬರ್ತದೆ, ಕೈ ಕಂಡು ಬರಲ್ಲ. ಕನ್ನಡಿಯಲ್ಲಿ ಏನಾಗುತ್ತದೆ? ಕೈಯಾಕಾರ ತಾಳಿರುವ ಬೆಳಕು ಕನ್ನಡಿ ಮೇಲೆ ಬಿದ್ದು ಮತ್ತೆ ಹಿಂತಿರುಗಿ ಅದೇ ಕೈಯಾಕಾರವನ್ನು ವಾಪಸ್ ತಂದು ಬರ್ತದೆ. ಅದು ನಮಗೆ ಕಂಡು ಬರ್ತದೆ. ಅದರಿಂದ ಕನ್ನಡಿ ಏನು ಮಾಡಿತು? ಈಗ ಈಗ ಹೇಳಿ, ಕನ್ನಡಿಯಲ್ಲಿ ಇನ್ನೊಂದು ಕೈ ಇದೆಯಾ, ಕೈ ಇದೋ, ಅಥವಾ ಕನ್ನಡಿ ಸುಮ್ಮನೆ ವಾಹಕವಾಗಿ ಇದೇ ಕೈಯನ್ನು ಕೈಯಾಕಾರವನ್ನು ತಾಳಿರುವ ಬೆಳಕು ಕನ್ನಡಿ ಮೂಲಕ ಅಂದ್ರೆ ಒಂದು ಪೈಪ್ ಹಾಗೆ ಕನ್ನಡಿಯಲ್ಲಿ ಹೋಗಿ ಬಂದು ನಮ್ಮ ಕಣ್ಣನ್ನು ತಲುಪುತ್ತಾ ಇದೆ ಅಷ್ಟೇ ಅಲ್ಲ. ಅದರಿಂದ ಕನ್ನಡಿ ಏನಾಯಿತು? ವಾಹಕವಾಯಿತೆ ಹೊರತು ಮೀಡಿಯಂ, ಒಂದು ಪೈಪ್ ಹಾಗೆ, ಒಂದು ವಾಟರ್ ಪೈಪ್ ಇರುತ್ತದೆ ನೋಡಿ, ನೀರಿನ ಪೈಪ್ ಹಾಗೆ ಹೊರತು ಅದು ಅದೊಂದು ಸ್ವತಂತ್ರ ವಸ್ತು ಅಲ್ಲ ಅಲ್ಲವೇ. ಆದ್ದರಿಂದ ನಮಗೆ ಬೆಳಕು ಕನ್ನಡಿ ಮೇಲೆ ಬಿದ್ದು ನಮ್ಮನ್ನು ಸೇರಿಸಿದ್ದರೆ ಏನು ತೋರುತ್ತದೆ? ಕನ್ನಡಿ ಆಕಾರ ತೋರಲ್ಲ ನಮಗೆ, ಕೈ ಆಕಾರ ತೋರ್ತವೆ. ಏಕೆ? ಗೋಡೆ ನೋಡು, ಕೈ ಮೇಲೆ ಬಿದ್ದಿರುವ ಬೆಳಕು ಗೋಡೆ ಮೇಲೆ ಬಿದ್ದರೆ ಗೋಡೆ ಮೇಲೆ ಕೈ ಆಕಾರ ಏಕೆ ಕಂಡು ಬರಲ್ಲ? ಏಕೆಂದರೆ ಗೋಡೆ ವಾಹಕವಾಗ್ತಾ ಇಲ್ಲ. ಕೈ ಆಕಾರವನ್ನು ತಾಳಿರುವ ಬೆಳಕು ಗೋಡೆ ಮೇಲೆ ಬಿದ್ದು ಮತ್ತೆ ಹಿಂತಿರುಗಿದ್ದರೆ ಕಂಡು ಬರುತ್ತಿತ್ತು. ಗೋಡೆ ಮೇಲೆ ಬಿದ್ದರೆ ಕೈ ಆಕಾರ ಬಿದ್ದೇ ಹೋಗುತ್ತಾ ಇದೆ, ಗೋಡೆ ಆಕಾರ ಆಗಿಬಿಡ್ತಾ ಇದೆ. ಕನ್ನಡಿಗೆ ಗೋಡೆಗೆ ಇದೆ ವ್ಯತ್ಯಾಸ. ಕನ್ನಡಿ ಏನು ಮಾಡ್ತದಂದ್ರೆ ಕೈಯಾಕಾರವನ್ನು ತಾಳಿರುವ ಬೆಳಕನ್ನು ಕನ್ನಡಿ ಮೇಲೆ ಬಿದ್ದರೆ ಕನ್ನಡಿ ವಾಹಕ ಆಗುತ್ತಾ ಇದೆ, ಅದು ಮತ್ತೆ ರೆಫ್ಲೆಕ್ಟ್ ಮಾಡುತ್ತಾ ಇದೆ. ರೆಫ್ಲೆಕ್ಟ್ ಅಂದ್ರೆ ಏನು? ಅದೇ ಕೈಯಾಕಾರವು ಹಾಗೆ ವಾಪಸ್ ಬರುತ್ತಾ ಇದೆ, ಕೈಯಾಕಾರ ಬಿದ್ದು ಹೋಗ್ತಾ ಇಲ್ಲ. ಅದೇ ಕೈಯಾಕಾರ ತಾಳಿದ್ದು ಹಾಗೆ ಹೋಗಿ ಹಾಗೆ ಬರ್ತಾ ಇದೆ. ನಮ್ಮ ಕಣ್ಣನ್ನು ತಲುಪುವುದರಿಂದ ಓ ಕೈ ಎಂದು ಕಂಡು ಬರ್ತಾ ಇದೆ. ಈಗ ಬೆಳಕು ನನ್ನ ಮುಖ ಮೇಲೆ ಬಿದ್ದು ಮತ್ತೆ ಕನ್ನಡಿ ಮೇಲೆ ಬಿದ್ದರೆ ಅಲ್ಲಿ ಇನ್ನೊಂದು ಮುಖ ತಯಾರಾಗ್ತಾ ಇದೆಯೋ, ಅಥವಾ ಇದೇ ಮುಖ ಹಾಗೆ ತಿರುಗಿ ನನಗೆ ಕಣ್ಣಿಗೆ ತಲುಪ್ತಾ ಇದೆಯೋ, ಇದೇ ಮುಖ ಬಂದು ತಲುಪುತ್ತಾ ಇದೆ. ಅದರಿಂದ ಏನು? ಇದೇ ಮುಖವನ್ನು ತಾಳಿರುವ ಬೆಳಕು ಹೀಗೆ ತಿರುಗಿ ಬರುತ್ತಾ ಇದೆ ಅಷ್ಟೇ. ಹೀಗೆ ತಿರುಗಿ ಬರುವುದರಿಂದ ಆ ಕನ್ನಡಿಯಲ್ಲಿ ತೋರ್ತಾ ಇದೆ ಅಷ್ಟೇ ಹೊರತು ಅಲ್ಲಿ ಇನ್ನೊಂದು ಕೈ ಇಲ್ಲ, ಇನ್ನೊಂದು ಮುಖ ಇಲ್ಲ. ಹಾಗೆ ಅನಾತ್ಮ ಎಂಬುದು ಆತ್ಮದ ರೂಪವೇ ಹೊರತು ಅಲ್ಲಿ ಇನ್ನೊಂದು ಆತ್ಮ ಇಲ್ಲ, ಇನ್ನೊಂದು ವಸ್ತುವಿಲ್ಲ. ಆತ್ಮವನ್ನೇ ದೇಹೇಂದ್ರಿಯ ಮನಸ್ಸುಗಳಾಗಿ, ನಾನೆಂಬ ಬುದ್ಧಿಯಾಗಿ, ಪ್ರಪಂಚವಾಗಿ ಕನಸಿನಲ್ಲಿ ನೋಡ್ತಾ ಇದ್ದೀವಿ. ಅದರಿಂದ ಅನಾತ್ಮ ಎಂಬುದು ಇನ್ನೊಂದು ವಸ್ತುವಲ್ಲ, ನನಗೆ ಇನ್ನೊಂದು ಹೆಸರು ಅಷ್ಟೇ. ಮನುಷ್ಯ ನರ್ತಕಿ ನೃತ್ಯ ಮಾಡುತ್ತಾಳೆ. ನರ್ತಕಿ ನೃತ್ಯ ಮಾಡುವಾಗ ಹೀಗೆ ನೃತ್ಯ ಮಾಡಿದಾಗ ನರ್ತಕಿ ಗೊತ್ತಾಗ್ತದೆ. ಕೆಲವೊಮ್ಮೆ ಏನು ಮಾಡ್ತಾರೆ, ಒಂದು ಶಿಲಾ ವಿಗ್ರಹ ಹಾಗೆ ಹೀಗೆ ನಿಂತ್ಕೊಂಡು ಹೀಗೆ ಇರ್ತದೆ. ಕಣ್ಣನ್ನು ಏನದು ಅಲಗಾಡಿಸಲ್ಲ, ಕಣ್ಣಿನ ರೆಪ್ಪೆ ಅಲಗಾಡಿಸದೆ ಹೀಗೆ ನಿಂತಿರುತ್ತದೆ ಸ್ವಲ್ಪ ಹೊತ್ತು, ಒಂದು 2-3 ಸೆಕೆಂಡ್ಗಳು. ಅವರು ಫೋಟೋ ಹಾಗೆ ತೆಗೆಯುತ್ತಾರೆ, ನಮ್ಗೆ ಅನಿಸುತ್ತದೆ ಅಯ್ಯೋ ಇದು ಕಲ್ಲಿನ ವಿಗ್ರಹವೇ ಅನಿಸುತ್ತದೆ. ಸ್ವಲ್ಪ ಹೊತ್ತು ಅಲಗಾಡ್ತದೆ, ಅಯ್ಯೋ ಅಲಗಾಡಿದ ನಂತರ ಇವರು ಮನುಷ್ಯ ಎಂದು ಗೊತ್ತಾಗ್ತದೆ. ಆ ಸ್ವಲ್ಪ ಹೊತ್ತು ಕಲ್ಲಾಗಿ ಕಂಡು ಬಂದನ ಅಲ್ಲವ? ಕಲ್ಲಂದ್ರೆ ಜಡ ಅಲ್ಲವೇ? ಅಂದ್ರೆ ಪ್ರಾಣವಿರುವ ಮನುಷ್ಯ ಜಡವಾಗಿ ಕಂಡು ಬಂದನ ಅಲ್ಲವ? ಜಡ ಆಗಲಿಲ್ಲ, ಜಡ ಆಗಿ ತೋರುತ್ತಾನೆ. ಹಾಗೆಯೇ ಕನಸಿನಲ್ಲಿ ಕಂಡು ಬರುವ ಜಡ ಪದಾರ್ಥಗಳು ಅರಿವೇ ಜಡವಂದಂತೆ ತೋರುತ್ತದೆ. ನೋಡಿ, ಜಡ ಅರಿವಾಗಿ ತೋರಲ್ಲ, ಅರಿವು ಜಡವಾಗಿ ತೋರಬಹುದು. ಪ್ರಾಣವಿರುವ ಮನುಷ್ಯ ಸ್ವಲ್ಪ ಹೊತ್ತು ಸತ್ತು ಹೋದನಂತೆ ಶವ ಆಗಿ ಕಂಡು ಬರಬಹುದು, ಶವ ಪ್ರಾಣವಿರುವ ಮನುಷ್ಯನಾಗಿ ಕಂಡು ಬರಕ್ಕಾಗಲ್ಲ. ಅಂದರೆ ಜಡವಸ್ತುವು ಜಡವೇ ಇರುತ್ತದೆ ಹೊರತು ಇನ್ನೊಂದು ರೂಪ ತಾಳಿ ಕಂಡು ಬರಲ್ಲ. ಏಕೆ? ಅದಕ್ಕೆ ಸಾಮರ್ಥ್ಯವಿಲ್ಲ. ಜಡವಸ್ತುವಿಗೆ ಚೇತನವಾಗಿ ತೋರುವ ಸಾಮರ್ಥ್ಯವಿಲ್ಲ, ಆದರೆ ಚೇತನ ಜಡವಾಗಿ ತೋರುವ ಸಾಮರ್ಥ್ಯ ಇದೆ. ಉದಾಹರಣೆ ಲೌಕಿಕ ಹೇಳ್ತಾ ಇದ್ದೆ. ಅಂದರೆ ಏಕೆಂದರೆ ಚೇತನ ನೃತ್ಯ ಮಾಡಬಹುದು, ಪ್ರಾಣಿಯಾಗಿ ತೋರಬಹುದು, ಜಡವಾಗಿ ನಾನು ಕಲ್ಲ ಹಾಗೆ ಪ್ರಾಣವಿಲ್ಲದ ವಿಗ್ರಹವಾಗಿ ಹೀಗೇ ಇರಬಹುದು. ಒಂದು ನಿಮಿಷ ಜನ ಅಯ್ಯೋ ಪ್ರಾಣವೇ ಇಲ್ಲ, ಒಟ್ಟಿ ವಿಗ್ರಹವೇನು, ಮುಟ್ಟುವಕ್ಕೆ ಹೋದರೆ ಹೇಳಗಡೆ ಅಯ್ಯೋ ಇವನು ಮನುಷ್ಯ ಎಂದು ನಂತರ ಗೊತ್ತಾಗ್ತದೆ. ಅಂದರೆ ಇಷ್ಟೊತ್ತು ಎಷ್ಟು ಕಲ್ಲು ಆಗಿದ್ದಾನೆ, ಕಲ್ಲಿನ ವಿಗ್ರಹ ಆಗಿದ್ದಾನೆ ಅನಿಸುತ್ತೆ. ಅಂದರೆ ಕಲ್ಲಿನ ವಿಗ್ರಹ ಹಾಗೆ ಜಡವಾಯಿತ ಅಲ್ಲವ? ಚೇತನವೇ ಜಡವಾಗಿ ತೋರುತ್ತದೆ. ಹಾಗೆ ಕನಸಿನಲ್ಲಿ ತೋರುವ ಪದಾರ್ಥಗಳೆಲ್ಲ ಚೇತನವೇ ಜಡವಾಗಿ ತೋರಿತು ಅಷ್ಟೇ ಹೊರತಲ್ಲಿ ಚೇತನವೇನಿಲ್ಲ, ಜಡವೇನಿಲ್ಲ. ಅದಕ್ಕಾಗಿ ಆತ್ಮಸ್ವರೂಪ ಚೇತನವೇ ಜಡವೆಂದಂತೆ ಚೇತನವೆಂದಂತೆ ಕನಸಿನ ಪ್ರಪಂಚ ತೋರಿತು.
ಅದು ತಿಳ್ಕೊಂಡ ನಂತರ, ಎಚ್ಚರಗೊಂಡ ನಂತರ ಆ ಪ್ರಪಂಚ ಎಲ್ಲಿ ಹೋಗುತ್ತದೆ, ಎಲ್ಲಿ ಮೂಲ ಸ್ವರೂಪವೋ ಅಲ್ಲಿಗೆ ಹೋಗುತ್ತದೆ. ಕನಸಿನ ಪ್ರಪಂಚ, ಮರ ಗಿಡಗಳು, ಕಲ್ಲು ಮಣ್ಣು, ಏನೇನಿರುತ್ತದೋ, ಪರ್ವತ ನದಿಗಳು, ಎಲ್ಲವೂ ತಾನೇ ಆಗಿಬಿಡ್ತೀರಿ. ಅಂದರೆ ತಾನಂದರೆ ತನ್ನ ಅರಿವು ಮನಸ್ಸಾಗಿಬಿಡುತ್ತದೆ. ಆದ್ದರಿಂದ ಅನಾತ್ಮ ಎಂಬುದು ಆತ್ಮಕ್ಕೆ ಇನ್ನೊಂದು ಹೆಸರೇ, ಇನ್ನೊಂದು ತೋರಿಕೆ. ಅನಾತ್ಮ ಎಂಬುದು ನಿಜವಾಗಿಲ್ಲ. ಆದ್ದರಿಂದ ಆತ್ಮ ಅನಾತ್ಮ ಆಗಿ ತೋರುವುದು, ಆ ಅನಾತ್ಮನನ್ನು ನಾನಾಗಿ ಅಭಿಮಾನ ಪಡ್ಕೊಳ್ಳುವುದು, ಎರಡು ಅಧ್ಯಾಸವೇ. ಮೊದಲು ಅನಾತ್ಮ ಎಂದು ತಿಳ್ಕೊಳ್ಳುವುದು, ಆ ಅನಾತ್ಮನನ್ನು ಮತ್ತೆ ಅರಿವಿನಲ್ಲಿ ಅಧ್ಯಾರೋಪ ಮಾಡುವುದು, ಇದು ಎರಡು ಆಗುತ್ತಾ ಇದೆ. ಈ ಎರಡೂ ಅಧ್ಯಾಸವೇ. ಅದಕ್ಕಾಗಿ ಸತ್ಯ ಅನೃತೆ, ಸತ್ಯ ಅನೃತ. ನಾವು ವಿಂಗಡಿಸುವ ಹಂತದಲ್ಲಿ ಆತ್ಮ ಅನಾತ್ಮ ವಿಂಗಡಿಸ್ತೀವಿ. ವಿಂಗಡಿಸಿದ ನಂತರ ಆತ್ಮನನ್ನು ವಿಂಗಡಿಸಿ ತಿಳ್ಕೊಂಡ ನಂತರ ಆತ್ಮದ ನಿಜ ಸ್ವರೂಪದಲ್ಲಿ ಆ ವಿಂಗಡಿಸಿ ಬಿಟ್ಟಿರುವ ಅನಾತ್ಮವೂ ಆತ್ಮನೇ ಎಂದು ಗೊತ್ತಾಗಿಬಿಡ್ತದೆ. ಅನಾತ್ಮವು ಆತ್ಮನೇ ಎಂದು ನಂತರ ಗೊತ್ತಾಗಿಬಿಡ್ತದೆ. ಆತ್ಮನೂ ಹೇಳ್ತಾರ, ಆತ್ಮವೂ ಹೇಳ್ತಾರ ಕನ್ನಡದಲ್ಲಿ. ಯಾವುದು ಹೇಳಿದ್ರೆ ಕರೆಕ್ಟ್? ಎರಡು ಹೇಳ್ಬೋದು. ಆಯ್ತು ಆಯ್ತು. ಸೊ ಅದರಿಂದ ಅದು ಆತ್ಮವೇ ಆಗಿಬಿಡ್ತದೆ. ತೆಲುಗಿನಲ್ಲಿ ಆತ್ಮವೂ ಹೇಳ್ತೀವಿ ಅಷ್ಟೇ, ನೋ ಇಲ್ಲ, ಆತ್ಮನು ಆತ್ಮವೇ. ಆಯ್ತು. ಸೊ ಅದರಿಂದ ಈ ಅನಾತ್ಮ ಅನಾತ್ಮವೆಲ್ಲ ಆತ್ಮವೇ ಆಗಿಬಿಡ್ತದೆ. ಇದು ಈ ಸತ್ಯ ಅನೃತ ಇವುಗಳ ಅಧ್ಯಾಸ. ಇದು ಸತ್ಯ ಅನೃತ ಅಂಶ ಹೇಳಿದ್ದೇವೆ. ಅಂದರೆ ಅನಾತ್ಮ ಎಂಬುದು ಅಧ್ಯಾಸವೇ, ಅದನ್ನು ನಾನು ಎಂದು ತಿಳ್ಕೊಳ್ಳುವ ಅಧ್ಯಾಸವೇ, ಎರಡು ಸೇರಿ ಒಂದೇ ಅಧ್ಯಾಸ. ಒಂದು ಅನುಭವದಲ್ಲಿ ಈ ಎರಡು ವಿಂಗಡಿಸುವುದಕ್ಕೆ ಎರಡು ಹೇಳಿದ್ದೇವೆ, ಅನುಭವದಲ್ಲಿ ಒಂದೇ ತತ್ವ. ಇನ್ನೊಂದು, ಇದು ಆತ್ಮ ಅನಾತ್ಮ ಸ್ವರೂಪ. ಈಗ ಮುಂದಿನ ವಾಕ್ಯ ನೋಡಿ, ಧರ್ಮವತ್ತಾಧ್ಯಾಸಶ್ಚ ಅನ್ಯೋನ್ಯಾತ್ಮಕತ ಅನ್ಯೋನ್ಯ ಧರ್ಮ. ಇದರಲ್ಲಿ ಏನಿದೆ ಅಂದರೆ ಒಂದನ್ನು ಇನ್ನೊಂದಾಗಿ ತಿಳ್ಕೊಳ್ಳುವುದು, ಅಷ್ಟೇ ಅಲ್ಲ ಅವುಗಳ ಗುಣಗಳು ಪರಸ್ಪರ ಪರಸ್ಪರ ಬೆರಕೆ ಮಾಡುವುದು. ಅವುಗಳ ಗುಣಗಳು ಇದಕ್ಕೆ ಸೇರಿದ್ದಂತೆ, ಇದರ ಗುಣಗಳು ಅದಕ್ಕೆ ಸೇರಿದ್ದಂತೆ ಅಲ್ಲ. ಆತ್ಮನ ಗುಣಗಳು ಆತ್ಮದ ಗುಣಗಳು ಅನಾತ್ಮಕ್ಕೆ ಸೇರಿದ್ದಂತೆ, ಅನಾತ್ಮ ಗುಣಗಳು ಆತ್ಮಕ್ಕೆ ಸೇರಿದ್ದಂತೆ ಅನಿಸುತ್ತಾ ಇವೆ. ಇವಾಗ ಗುಣಗಳು ಬಿಡಿಸಬೇಕು, ವಸ್ತುವನ್ನು ಬಿಡಿಸಿದ ನಂತರ ಈಗ ಅನಾತ್ಮ ಬಿಡಿಯಾಗಿ ಉಳಿಯಲ್ಲ, ಅದು ಆತ್ಮನೇ ಆಗಿಬಿಡ್ತದೆ. ಇದು ಕ್ಲಿಷ್ಟ. ಅದಕ್ಕಾಗಿ ಇಷ್ಟೆಲ್ಲ ಹೇಳಬೇಕಾಗ್ತದೆ, ಏಕೆಂದರೆ ಅಲ್ಲಿ ಸೇರಿಕೊಂಡವರಲ್ಲಿ ಒಂದು ಕಾಂಪ್ಲೆಕ್ಸಿಟಿ, ಕ್ಲಿಷ್ಟತೆ ಇದೆ, ಕಾಂಪ್ಲೆಕ್ಸ್ ಇದೆ. ಈಗ ಅನ್ಯೋನ್ಯಾತ್ಮಕತಾ ಅಧ್ಯಾಸೋ ಅನ್ಯೋನ್ಯ ಧರ್ಮವತ್ತಾಧ್ಯಾಸಶ್ಚ ಆತ್ಮಾನಾತ್ಮ ಸ್ವರೂಪ ವಿವೇಕಾಭಾವ ನಿಬಂಧನ ಮಿಥ್ಯಾ ಪ್ರತ್ಯಯ ರೂಪತ್ವ. ಇದು ಇಲ್ಲಿ ನೋಡಿ, ಈ ಆತ್ಮಾನಾತ್ಮಗಳ ಎರಡ ಕಲಬೆರಕೆ, ಅನಾತ್ಮ ಎಂಬುದು ತೋರುವುದು, ಅದು ಮತ್ತೆ ಆತ್ಮ ಮೇಲೆ ಅಧ್ಯಾರೋಪ ಮಾಡುವುದು ಅಲ್ಲ. ಈ ವಿಂಗಡದಲ್ಲಿ ಈ ವಿಂಗಡವು ಎಷ್ಟುವರೆಗಿರುತ್ತದೆ ಅಂದರೆ ತಾನೇ ಅದ್ವಿತೀಯ ಆತ್ಮ, ಆತ್ಮ ಒಂದೇ ಇದೆ, ಅರಿವು ಒಂದೇ ಇದೆ, ಅದ್ವಿತೀಯವಾಗಿದೆ ಎಂದು ಗೊತ್ತಿಲ್ಲದೇ ಇರುವ ಸ್ಥಿತಿಯಲ್ಲಿ ಈ ಅಧ್ಯಾಸ ತೋರ್ತಾ ಇದೆ. ಇದು ಇಷ್ಟು ಶಂಕರಾಚಾರ್ಯರು ಹೇಳಿದ್ದನ್ನು ನೋಡಿ ಕೆಲವರು ಏನು ಮಾಡಿದ್ದರಂದ್ರೆ, ಇದು ಆತ್ಮವನ್ನು ತಿಳಿಯದೇ ಇರುವುದು, ತಪ್ಪಾಗಿ ತಿಳ್ಕೊಳ್ಳುವುದು, ಈ ಎರಡಂಶಗಳು ಎಂದು ಹೇಳುವುದು ಶುರು ಮಾಡಿಬಿಟ್ಟರು. ಅಂದರೆ ಒಂದು ಹಗ್ಗವನ್ನು ತಿಳಿಯದೇ ಇರುವುದು, ಉದಾಹರಣೆ ಹೇಳ್ತಾ ಇದ್ದೇನೆ, ಹಗ್ಗವನ್ನು ತಿಳಿಯದಿರುವುದು, ಹಾವಾಗಿ ತಿಳ್ಕೊಳ್ಳುವುದು. ಹಗ್ಗವನ್ನು ಹಾವಾಗಿ ತಿಳ್ಕೊಂಡ ನಂತರ ಈ ಹಾವೇ ಅಲ್ಲಿ ನಿಜವಾಗಿದೆ ಎಂದು ಹೇಳ್ತೀವಲ್ಲವೇ, ಮತ್ತೆ ಅನ್ಯೋನ್ಯ ಅಧ್ಯಾಸ ಆಗುತ್ತದೆ. ಹಗ್ಗವನ್ನು ಹಾವಾಗಿ ತಿಳ್ಕೊಳ್ಳುವುದಲ್ಲ, ಹಾವನ್ನೇ ಅಲ್ಲಿರುವ ವಸ್ತು ಎಂದು ತಿಳ್ಕೊಳ್ತಾ ಇದ್ದೀವಿ. ಈಗ ಹಗ್ಗ ಬಿಡಿಯಾಗಿಲ್ಲ, ಅಲ್ಲಿರುವ ವಸ್ತುವೆಲ್ಲ ಹಾವೇ ಅನ್ಕೊಳ್ತೀವಿ. ಆದ್ದರಿಂದ ಇಲ್ಲಿ ಹಗ್ಗವು ಗೊತ್ತಾಗದೇ ಇರುವುದು, ಹಾವು ಗೊತ್ತಾಗುವುದು, ಎರಡಿದೆ ಎಂದು ಅವರು ಹೇಳ್ತಾರೆ. ಎರಡು ಹೇಳಿ ಇದರಲ್ಲಿ ಯಾವುದು ಮುಂಚೆ ಯಾವುದು ನಂತರ? ಮೊದಲು ಹಗ್ಗ ತಿಳಿಯದೇ ಇರುವುದು ಮೊದಲು, ಹಾವಾಗಿ ತಿಳ್ಕೊಳ್ಳುವುದು ನಂತರ, ಹೀಗೆ ಹೇಳ್ಬಿಡ್ತಾರೆ. ಇದು ವಿಂಗಡಿಸುವುದು ಅನಾವಶ್ಯಕ. ಈ ವಿಂಗಡಿಸುವುದು ಕಾಲಕ್ರಮದಲ್ಲಿ ಇಡ್ತಾ ಇದ್ದಾರೆ, ಮೊದಲು ಅದಿತ್ತು ನಂತರ ಇದು ಎಂದು ಕಾಲಕ್ರಮ ಇಡ್ತಾ ಇದ್ದಾರೆ. ಇದು ಕಾಲಕ್ರಮ, ಇದಕ್ಕಾಗಲ್ಲ. ಅಂದರೆ ಹಗ್ಗ ತಿಳಿಯದೇ ಇರುವ ಸ್ಥಿತಿಯಲ್ಲಿ ಹಾವು ತೋರುತ್ತಾ ಇದೆ. ಹಾವು ತೋರುವಾಗ ಏನು ಹೇಳ್ತೀವಿ? ಹಗ್ಗ ಗೊತ್ತಿಲ್ಲ ಹೇಳ್ತೀವಿ. ಇದು ಎರಡು ಬೇರೆನಾ? ಒಂದೇ ಅನುಭವಕ್ಕೆ ಹೇಳುವ ಬಗೆಯಲ್ಲಿ ವ್ಯತ್ಯಾಸವೇ ಹೊರತು ಎರಡು ಬೇರೆ ಅಲ್ಲ. ಅಂದರೆ ಏನು, ಒಬ್ಬನು ಭೇಟಿ ಮಾಡುವಕ್ಕೆ ಬಂದ, ಮಂಜುನಾಥ ಅವರು ಮನೆಯಲ್ಲಿದ್ದಾರಾ ಎಂದು ಕೇಳುವಕ್ಕೆ ಬಂದ. ಅವರು ಮನೆಯಲ್ಲಿ ಮಗ ಇದ್ದಾನೆ,
ಅವ್ರು ಹೇಳ್ತಾರೆ ಹೊರಗೆ ಹೋದರೆ ಇಲ್ಲ, ಔಟ್ ಆಫ್ ಸ್ಟೇಷನ್ ಅಂತ ಹೇಳ್ತಾರೆ. ಇನ್ನು ಊರಿಗೆ ಹೋದರು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಊರಿಗೆ ಹೋದರ, ಹಾಗಾದ್ರೆ ಮನೆಯಲ್ಲಿಲ್ಲವಾ ಎಂದು. ಹೌದು ಮನೆಯಲ್ಲಿಲ್ಲ. ಊರಿಗೆ ಹೋದರೆ ಮನೆಯಲ್ಲಿಲ್ಲ ಎಂದು ಬಿಡಿಯಾಗಿ ಹೇಳಬೇಕಾ? ಊರಿಗೆ ಹೋದರು ಅಂದ್ರೆ ಮನೆಯಲ್ಲಿಲ್ಲ, ಮನೆಯಲ್ಲಿಲ್ಲ ಅಂದ್ರೆ ಬೇರೆ ಕಡೆ ಹೋದರು, ಎರಡರಲ್ಲಿ ಒಂದೇ ಅರ್ಥ. ಅಥವಾ ಅದೊಂದು ಬೇರೆ ಇದೊಂದು ಬೇರೆ ಎರಡು ಕೆಲಸಗಳು ಮಾಡುತ್ತಾ ಇದ್ದಾನೆ. ಅವರು ಮನೆ ಬಿಡುತ್ತಾನೆ, ಊರಿಗೆ ಹೋಗ್ತಾನೆ, ಎರಡು ಕೆಲಸಗಳು ಮಾಡುತ್ತಾನೆ. ಎರಡು ಕೆಲಸಗಳು ಯಾರವ? ಎರಡಾವು ಇಲ್ಲಿಲ್ಲ ಅಂದ್ರೆ ಊಟ ಮಾಡಿದ ಅಂದ್ರೆ ಹೊಟ್ಟೆ ತುಂಬಿತು, ಹಸಿವಿಲ್ಲ ಎಂತ ಅರ್ಥ ಅಲ್ಲವೇ? ಹೊಟ್ಟೆ ತುಂಬಿತು ಊಟ ಮಾಡಿದ ಅಂದ್ರೆ ಹಸಿವಿಲ್ಲ, ಹಸಿವಿದೆ ಅಂದ್ರೆ ಊಟ ಮಾಡಲಿಲ್ಲ. ಎರಡಕ್ಕೆ ಎರಡು ಬೇರೆ ಬೇರೆ ಅಲ್ಲ, ಒಂದನ್ನೇ ಎರಡಾಗಿ ಹೇಳ್ತಾರೆ. ಇವರ ಹತ್ತಿರ 100 ರೂಪಾಯಿ ಇದೆ ಅಂದ್ರೆ ಹೆಚ್ಚಿಲ್ಲವಾ ಅಂದ್ರೆ? 100 ರೂಪಾಯಿ ಅಂದ್ರೆ ಹೆಚ್ಚಿನ ಇಲ್ಲ ಅಂದ ಅರ್ಥ ನೋಡಿ. ಅವರಿಗೆ 100 ರೂಪಾಯಿ ಇದೆ, ಹೆಚ್ಚಿನವಿಲ್ಲವಾ? 200 ಅಂದ್ರೆ ಇಲ್ಲ ಹೇಳ್ತಾರೆ ಇಲ್ಲಿ ನೋಡಿ. 100 ರೂಪಾಯಿ ಇದೆ ಅನ್ನುವುದು ಮೊದಲ, ಹೆಚ್ಚಿನದಿಲ್ಲ ಎಂದು ಮೊದಲ, ಎರಡರಲ್ಲಿ ಯಾವುದು ಬಂದು ಯಾವುದು ಮೊದಲು? ಹೆಚ್ಚಿನದಿಲ್ಲ ಎಂದು ಮೊದಲು ಬಂತು, 100 ರೂಪಾಯಿ ನಂತರ ಬಂತು ಎಂದು ಹೇಳ್ತೀರಾ? ಅಥವಾ 100 ರೂಪಾಯಿ ನಂತರ ಬಂತು, ಹೆಚ್ಚಿನದಿಲ್ಲ ಎಂದು ಅನಂತರ ಬಂತು? ಈ ಎರಡಲ್ಲ ಇದು ಹೇಳೋದು, ಹೇಳುವ ಬಗೆ ಎರಡು ಒಂದೇ. ನೀವು ಒಂದು ಹೇಳಿದ್ದರೂ ಇನ್ನೊಂದು ಅದರ ಅರ್ಥ ಅಷ್ಟೆ. ಅದೇ ಅರ್ಥವನ್ನು 100 ರೂಪಾಯಿಗಳಿವೆ ಅಂದ್ರೆ ಹೆಚ್ಚಿಲ್ಲ ಎನ್ನುವುದಕ್ಕೆ, ಹೆಚ್ಚಿಲ್ಲ ಎನ್ನುವುದನ್ನು ಆ 100 ಇದೆ ಎಂಬುದನ್ನೇ ಇನ್ನೊಂದು ಮಾತುಗಳಲ್ಲಿ ಹೇಳ್ತಾ ಇದ್ದೀರಿ. ಎರಡು ಬೇರೆ ಅನುಭವಗಳಲ್ಲ. ಅದರಿಂದ ಆತ್ಮವನ್ನು ಅನಾತ್ಮ ಆಗಿ ತಪ್ಪಾಗಿ ತಿಳ್ಕೊಂಡಿದ್ದೇವೆ. ತಪ್ಪು ತಿಳುವಳಿಕೆ ಇದೆ ಅಂದರೆ ಆತ್ಮ ನಿಜವಾಗಿ ಗೊತ್ತಿಲ್ಲ ಎಂದರ್ಥ. ಆತ್ಮ ನಿಜವಾಗಿ ಗೊತ್ತಿಲ್ಲ ಅಂದರೆ ತಪ್ಪಾಗಿ ತಿಳ್ಕೊಂಡಿದ್ದೇವೆ ಅಂತ. ಎರಡು ಒಂದೇ. ಇವರು ಲೌಕಿಕ ದೃಷ್ಟಾಂತದಲ್ಲಿ ಏನು ಹೇಳ್ತಾರಂದ್ರೆ, ಹಗ್ಗ ಗೊತ್ತಿಲ್ಲ ಮೊದಲನೇ ಹಂತ, ನಂತರ ಹಾವು ಗೊತ್ತಾಯಿತು ಎರಡನೇ ಹಂತ. ಈ ಎರಡು ಹಂತಗಳಿವೆ. ಒಂದು ಹಗ್ಗ ಗೊತ್ತಿಲ್ಲ ಎಂಬುದು ಮೊದಲನೆಯ ಹಂತ, ಇದು ಅದ ಅನಂತರ ಬರುತ್ತದೆ. ಅದರಿಂದ ಅದು ಇದು ನಂತರ ಕಾಲಕ್ರಮ ಇದೆ ಎಂದು ಹೇಳ್ತಾರೆ. ಕಾಲದಲ್ಲಿ ಅದು ಮೊದಲಂತೆ ಇದು ನಂತರ ಅಂತೆ. ಕಾಲದಲ್ಲಿ ಹಗ್ಗ ಗೊತ್ತಿಲ್ಲ ಎಂದು ಯಾರಾದರೂ ಮೊದಲು ಹೇಳ್ತಾರೆ? ಅಲ್ಲಿ ಏನೋ ಆಟ ಆಡ್ತಾ ಇರುವಾಗ ಸುಮ್ಮನೆ ಹಾವು ಗೊತ್ತಾಯಿತು. ಹಾವು ಗೊತ್ತಾತಂತ ಏನಪ್ಪಾ ಅಂದ್ರೆ ಹಾವಿದೆ ಎಂದು. ಅದು ಹಾವೇ ನಿಜವಾಗಿದೆಯಾ ಅಂದ್ರೆ ಏನು ನನಗೆ ಹಾವೇ ಗೊತ್ತು, ಬೇರೆ ಏನು ಗೊತ್ತಿಲ್ಲ, ಹಾವು ಮಾತ್ರ ಇದೆ ಎಂದು ಇಷ್ಟು ಮಾತ್ರ ಗೊತ್ತು. ಹಾವು ಗೊತ್ತಿಲ್ಲ ಇನ್ನೇನಿದೆಯೋ ಗೊತ್ತಿಲ್ಲ ಎಂದು ಆವಾಗಲೇ ಹೇಳ್ತಾನಲ್ಲ. ಅಂದರೆ ನಿಮಗೆ ಹಾವು ಗೊತ್ತಿದೆ ಅಂದರೆ ಅದಕ್ಕಿಂತ ಹೆಚ್ಚು ಗೊತ್ತಿಲ್ಲ ಅಷ್ಟೇ, ಅಲ್ಲೇ ಹೇಳ್ತಾ ಇದ್ದೀರಿ. ಅಂದರೆ ಇದು ಮೊದಲು ಅದು ಇದು ನಂತರ ಎಂದು ಹೇಳಕ್ಕಾಗಲ್ಲ. ಎರಡು ಒಟ್ಟು ಅನುಭವಗಳನ್ನು ಎರಡಾಗಿ ಹೇಳುವುದಕ್ಕೆ ಎರಡೇ ಅನುಭವ ಒಂದೇ. ಇವರು ಕೆಲವರು ವ್ಯಾಖ್ಯಾನಗಳು ಇವುಗಳನ್ನು ಎರಡು ಮಾಡಿ ಅದಕ್ಕೆ ಹಿಂದೆ ಮುಂದೆ ಮಾಡಿ ಕಾಲಕ್ರಮ ಇಟ್ಟು, ಕಾಲಕ್ರಮ ಇಟ್ಟರೆ ಸಂದೇಹ ಬರುತ್ತದೆ ತಪ್ಪು ತಿಳುವಳಿಕೆಗೆ ಮುಂಚೆ ಏನಿತ್ತು. ಇದು ಅನುಭವಕ್ಕೆ ಹೊಂದಲ್ಲ, ಏಕೆಂದರೆ ಅನುಭವದಲ್ಲಿ ನಾನೆಂಬ ಬುದ್ಧಿ ಇರುವಾಗಲೇ ನನಗೆ ಬ್ರಹ್ಮ ಗೊತ್ತಿಲ್ಲ ಎಂದಾಗುತ್ತದೆ. ನಾನು ಇಲ್ಲ ಆದರೆ ಬ್ರಹ್ಮ ಗೊತ್ತಿಲ್ಲ ಎಂದು ಅನುಭವ ಯಾರಿಗಿರಬೇಕು? ನಾನು ಜೀವನಾಗಿದ್ದೇನೆ ಎಂದಿದೆ. ನನಗೆ ಜೀವನಾಗಿದ್ದೇನೆ ಅಂದರೆ ಕರ್ತ ಭೋಕ್ತ ಆಗಿದ್ದೇನೆ, ಕರ್ತ ಭೋಕ್ತ ಪ್ರಮಾತೃ. ನಾನು ಕರ್ತ ಭೋಕ್ತ ಪ್ರಮಾತೃ ಎಂಬ ವ್ಯಕ್ತಿಯಾಗಿದ್ದೇನೆ ಎಂದು ಗೊತ್ತು. ಇದಕ್ಕಿಂತ ಮುಂಚೆ ನಾನು ಬ್ರಹ್ಮ ಅಲ್ಲ ಎಂದು ಗೊತ್ತಂತೆ. ಬ್ರಹ್ಮ ಅಲ್ಲ ಎಂದು ಯಾರಿಗೊತ್ತು? ನಾನು ಜೀವನಾಗುವಕ್ಕೆ ಮುಂಚೆ ನಾನು ಬ್ರಹ್ಮನಲ್ಲ, ಇನ್ನೂ ಜೀವನಾಗನಿಲ್ಲ ಎಂಬುದು ಆ ಸ್ಥಿತಿ ಯಾರಿಗಾದರೂ ಇದೆಯಾ ಅಂತ ಅನುಭವ? ನಾನು ಕರ್ತಭೋಕ್ತ ಎಂದು ಜೀವನಿನ್ನೂ ಆಗಲಿಲ್ಲ, ಬ್ರಹ್ಮ ಮಾತ್ರ ಗೊತ್ತಿಲ್ಲ ಅಂತದ್ದು ಅನುಭವ ಯಾರಿಗಾದರೂ ಇರುತ್ತದೆ? ಅದು ಕಲ್ಪಿತ, ಇಲ್ಲದೆ ಸಲ್ಲದೆ ಮಾಡಿರುವಕ್ಕೆ ಕಪೋಲ ಕಲ್ಪನಾ, ಸ್ಪೆಕ್ಯುಲೇಷನ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತೀವಿ. ಅಂದರೆ ಸುಮ್ಮನೆ ಕಲ್ಪನೆ ಮಾಡುವುದು. ಆ ಕಲ್ಪನೆ ಮಾಡಿದ್ದು ವಿಚಾರಕ್ಕೆ ಅಡ್ಡಿ ಮಾಡ್ತದೆ ಅನಾವಶ್ಯಕ ಆಗಿ. ಆದ್ದರಿಂದ ನಾನು ಜೀವ ಎಂಬುದಾಗಲೇ ನನಗೆ ಬ್ರಹ್ಮ ಎಂದು ಗೊತ್ತಿಲ್ಲ. ಬ್ರಹ್ಮ ಎಂದು ಗೊತ್ತಿಲ್ಲ ಯಾರಿಗೆ? ಜೀವನಿಗೆ. ಅದರಿಂದ ಬ್ರಹ್ಮ ಎಂಬುದು ಗೊತ್ತಿಲ್ಲ, ಅದ್ವಿತೀಯ ಬ್ರಹ್ಮ ಗೊತ್ತಿಲ್ಲ, ಜೀವನಾಗಿ ತಿಳ್ಕೊಂಡೆ, ಎರಡು ಒಂದೇ. ಅದಕ್ಕಾಗಿ ನಾನು ಬ್ರಹ್ಮ ಎಂಬುದು ಗೊತ್ತಿಲ್ಲದ ಸ್ಥಿತಿ ಎಲ್ಲಿ? ನಾನು ಜೀವನಾಗಿದ್ದೇನೆ, ಜೀವನ ಆಗುವುದಲ್ಲ, ಜೀವನಾಗಿ ತೋರ್ತಾ ಇದ್ದೇನೆ. ಆಗುವುದು ಅಂದ್ರೆ ಮತ್ತೆ ಅದು ಕಾಲದಲ್ಲಿ ಆಯ್ತಾ ಏನು? ಜೀವ ಶುರು ಆಗಲ್ಲ, ಜೀವಕ್ಕೆ ಆದಿ ಇಲ್ಲ, ಅವಿದ್ಯಕ್ಕೆ ಆದಿ ಇಲ್ಲ, ಅಧ್ಯಾಸಕ್ಕೆ ಶುರು ಇಲ್ಲ. ಅಧ್ಯಾಸ ಇದೆ ಅಷ್ಟೆ, ಅಧ್ಯಾಸ ಅನುಭವದಲ್ಲಿದ್ದುಕೊಂಡು ಮಾತಾಡ್ತಾ ಇದ್ದೀರಿ. ಅದು ಶುರುವಾಗುವುದು ಯಾರು ನೋಡಲ್ಲ, ಅದಕ್ಕೆ ಆದಿ ಇಲ್ಲ. ಆದ್ದರಿಂದ
ಜೀವಭಾವ ಇರುವಾಗಲೇ ನನಗೆ ಬ್ರಹ್ಮ ಗೊತ್ತಿಲ್ಲ ಅಂತ ಹೇಳ್ತೀವಿ. ಅದರಿಂದ ಇಲ್ಲಿ ನೋಡಿ, ಆತ್ಮಾನಾತ್ಮ ವಿವೇಕ ಅಭಾವ, ಆತ್ಮ ಗೊತ್ತಿಲ್ಲದ ಸ್ಥಿತಿಗೆ ಅಧ್ಯಾಸ ತೋರ್ತಾ ಇದೆ. ಅಧ್ಯಾಸ ತೋರುವಾಗ ಆತ್ಮ ಗೊತ್ತಿಲ್ಲ, ಈ ಎರಡು ಒಂದೇ. ಅದನ್ನು ಆತ್ಮ, ಇದು ತಪ್ಪು ತಿಳುವಳಿಕೆ ಇರುವಾಗ, ನಾನು ಜೀವನು ಎಂದು ತಿಳಿಯುವಾಗ ನಿನಗೆ ಬ್ರಹ್ಮಸ್ವರೂಪ ನಿಜವಾಗಿ ಗೊತ್ತಿಲ್ಲ ಎಂದು ಹೇಳ್ತಾ ಇದ್ದಾರೆ. ಬ್ರಹ್ಮಸ್ವರೂಪ ನಿಜವಾಗಿ ಗೊತ್ತಿಲ್ಲದಿರುವಾಗ ತಪ್ಪು ತಿಳುವಳಿಕೆ ಇರುತ್ತದೆ. ತಪ್ಪು ತಿಳುವಳಿಕೆ ಇದೆ ಅಂದರೆ ಬ್ರಹ್ಮ ಗೊತ್ತಿಲ್ಲ ಎಂದ ಅರ್ಥ. ಅದು ಆತ್ಮಾನಾತ್ಮ ಸ್ವರೂಪ ವಿಭೇವ ವಿವೇಕಾಭಾವ ನಿಬಂಧನ ಮಿಥ್ಯಾ ಪ್ರತ್ಯಯ ರೂಪ. ಅದರಿಂದ ಆತ್ಮ ಗೊತ್ತಿಲ್ಲದೇ ಇರುವ ಸ್ಥಿತಿಯಲ್ಲಿ ತಪ್ಪು ತಿಳುವಳಿಕೆ ಇದೆ. ಇದು ಹೇಳುವಾಗ ಒಂದು ನಂತರ ಇನ್ನೊಂದು ಅನಿಸುತ್ತಾ ಇದೆ, ಅನುಭವ ಒಂದೇ ಅಲ್ಲ, ಒಂದೇ ವೇದಾಂತದಲ್ಲಿ ತುಂಬಾ ಒಂದೇ ಅನುಭವ ಇರುತ್ತದೆ. ಹೇಳುವಾಗ ಹೆಜ್ಜೆಗಳು ಹೇಳಿದಾಗ ಅಲ್ಲಿ ಮೂರು ಹೆಜ್ಜೆಗಳಿವೆ, ನಾಲ್ಕು ಹೆಜ್ಜೆಗಳಿವೆ ಅಂತ ತಿಳ್ಕೊಳ್ಳಬಾರದು. ಹೆಜ್ಜೆಗಳು ನಮಗೆ ಅರ್ಥವಾಗುವುದಕ್ಕೆ ಒಂದು ನಂತರ ಇನ್ನೊಂದು ಹೇಳಿದ್ದೇವೆ, ಬಟ್ ಮಾಡುವಾಗ ಹೆಜ್ಜೆ ಅನುಭವದಲ್ಲಿ ಹೆಜ್ಜೆಗಳೇನಿಲ್ಲ. ಅನುಭವ ಒಟ್ಟು ಅನುಭವ, ಆಲ್ ಹೆಜ್ಜೆಗಳು ಸೇರಿಕೊಂಡು ಒಟ್ಟು ಅನುಭವ. ಹೇಳುವಾಗ ಒಂದೊಂದು ವಿಂಗಡಿಸ್ತಾ ಇದ್ದೆ. ಇದಕ್ಕೆ ವೇದಾಂತದಲ್ಲಿ ಏನು ಹೇಳ್ತಾರೆ ಅಂದ್ರೆ, ಸಂಸ್ಕೃತ ಭಾಷೆಯಲ್ಲಿ ಇದು ಪ್ರತಿಪತ್ತಿ ಕ್ರಮ, ಘಟನಾ ಕ್ರಮ ಅಲ್ಲ. ಘಟನ ಅಂದ್ರೆ ಆಗುವ ಕ್ರಮ, ನಿಜವಾಗಿ ಘಟಿಸಿರುವ, ಘಟಿಸುವುದು ಅಂದ್ರೆ ಘಟನೆ ಆಗುವುದು, ನಿಜವಾಗಿ ಆಗಿರುವ ಕ್ರಮ ಅಲ್ಲ. ಪ್ರತಿಪತ್ತಿ ಅಂದ್ರೆ ಬೋಧ, ಉಪದೇಶ. ಉಪದೇಶಕ್ಕೋಸ್ಕರ ವಿಚಾರ ಮಾಡುವಾಗ ಗುರುಗಳು ವಿದ್ಯಾರ್ಥಿಗೋಸ್ಕರ ಹೀಗೆ ವಿಂಗಡಿಸಿ ಹೆಜ್ಜೆಗಳು ಮಾಡಿ ಹೇಳ್ತಾ ಇದ್ದಾರೆ. ಮೊದಲನೇ ಹೆಜ್ಜೆ, ಎರಡನೇ ಹೆಜ್ಜೆ, ಬಟ್ ಅನುಭವ ಒಟ್ಟೆ ಇದೆ. ಅದರಿಂದ ನಾವು ಉಪದೇಶಕ್ಕೆ ವಿಂಗಡಿಸಿದ್ದನ್ನು ನಿಜವಾಗಿ ಆಗಿದೆ ಹಿಂದೆ ಹಿಂದೆ ಅನ್ನೋ ಹಾಗೆ ವಿಂಗಡಿಸಿ ನೋಡಬಾರದು. ಮೂರು ಸಲ ಹೇಳಿದ್ದರೂ ಒಂದು ನಂತರ ಇನ್ನೊಂದು, ಮೂರು ಸಲ ಹೇಳಿದ್ದರೂ ಅನುಭವ ಒಟ್ಟು, ಮೂರು ಒಟ್ಟು ಸೇರಿಸಿ ತಿಳ್ಕೊಳ್ಳಬೇಕು. ಅಂದರೆ ಅವರು ಊರಿನಲ್ಲಿಲ್ಲ, ಊರಿಗೆ ಹೋದರು ಮನೆಯಲ್ಲಿಲ್ಲ, ಊರಿಗೆ ಹೋದರೂ ಮನೆಯಲ್ಲಿಲ್ಲ, ಎರಡು ಒಟ್ಟು ಸೇರಿಸಿ ಅರ್ಥ ಮಾಡಿಕೊಳ್ತೀವಿ ಹೊರತು, ಮೊದಲು ಊರಿಗೆ ಹೋದರೂ ಅರ್ಥವಾಯಿತು, ಮನೆಯಲ್ಲಿದ್ದರೂ ಎಲ್ಲೋ ಅರ್ಥವಾಗಲ್ಲ. ಅದು ಹೇಳಿ ನೀವು, ಊರಿಗೆ ಹೋದರೂ ಬೇರೆ ಊರಿಗೆ ಹೋದರೂ ಅರ್ಥವಾಯಿತು ನನಗೆ, ಆದರೂ ನನಗೆ ಸಂದೇಹ, ಮನೆಯಲ್ಲಿದ್ದರಾ ಇಲ್ಲವೋ ಅದು ಹೇಳಿಬಿಡಿ. ಮನೆಯಲ್ಲಿದ್ದಿರಬಹುದೇ ಅಲ್ಲವೇ, ಊರಿಗೆ ಹೋದರೂ ನಿಜ ಗೊತ್ತಾಯಿತು, ಮನೆಯಲ್ಲಿದ್ದಿರಬಹುದಲ್ಲವೇ. ಅವಳು ಹೇಳ್ತಾ ಇದ್ದಾರೆ ಊರಿಗೆ ಹೋದರಂದ್ರೆ ಮನೆಯಲ್ಲಿಯೂ ಇಲ್ಲ. ಈಗ ಎರಡು ಗೊತ್ತಾಯಿತು ನನಗೆ, ಊರಿಗೆ ಹೋದರೂ ಒಂದು ಗೊತ್ತಾಯಿತು, ಮನೆಯಲ್ಲಿಲ್ಲ ಎನ್ನುವುದು ಇದು ಅಲಸ ಗೊತ್ತಾಯಿತು. ಹಾಗೆ ಹೇಳ್ತೀವ, ಅದು ಹೋದರೆ ಇದು ಅದೇ ಅರ್ಥ ಅಲ್ಲವೇ. ಊರಿಗೆ ಹೋದರಂದ್ರೆ ಮನೆಯಲ್ಲಿಲ್ಲ ಎನ್ನುವ ಅರ್ಥವೇ ಅದರಲ್ಲಿ ಅರ್ಥ. ನೂರು ರೂಪಾಯಿ ಇದೆ ಅಂದ್ರೆ ಹೆಚ್ಚಿಲ್ಲ ಎಂದೇ ಅರ್ಥ. ನೂರು ರೂಪಾಯಿ ಇದೆ ಎಂದು ಗೊತ್ತಾಯಿತು, ನೀವು ಹೇಳಿದ್ದೀರಿ ನೂರು ರೂಪಾಯಿ ಇದೆ, ಅವನು ನೂರು ರೂಪಾಯಿ ಇದೆ, ಹೆಚ್ಚಿಲ್ಲವ ಅಂತ ನಾನು ಹೇಳಿದ್ದೀನಲ್ಲ, ನೂರಿದೆ ಅಂದ್ರೆ ಹೆಚ್ಚಿಲ್ಲ ಎಂದ ಅರ್ಥ ಇನ್ನೇನು. ಹಾಗೆ ಅದಿದೆ ಅಂದ್ರೆ ಇದಿಲ್ಲ, ಇದೆ ಅಂದ್ರೆ ಇದು, ಎರಡು ಒಂದೇ ಅರ್ಥ. ಹಾಗೆ ಅವರು ಸತ್ತು ಹೋದರು ಅಂದ್ರೆ ಅರ್ಥವೇನಂದ್ರೆ, ಓ ಆದ್ರೆ ನಾನು ಮಾತಾಡಕ್ಕಾಗಲ್ಲವ ಅಂದ್ರೆ ಇನ್ನೇನು, ಸತ್ತು ಹೋದ್ರೆ ಅಂದ್ರೆ ಅಂತ ಮಾತಾಡಕ್ಕಾಗಲ್ಲ ಇನ್ನೇನು. ಓ ಸತ್ತು ಹೋದರ ಅಂದ್ರೆ ಈಗ ನಾನು ಅವ್ರ ಜೊತೆ ಅವ್ರ ಹತ್ರ ಮಾತಾಡಕ್ಕಾಗಲ್ಲವಾ, ಮಾತಾಡಕ್ ಹೇಗೆ ಆಗ್ತದೆ ಸತ್ತು ಹೋದ್ರ ಅಂತ, ಅದು ಬಿಡಿಯಾಗಿ ಹೇಳಬೇಕಾ? ಅವರು ಸತ್ತು ಹೋದರು ಆಯ್ತು, ಅದು 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 ಗೊತ್ತಾಯ್ತು ನನಗೆ, ಈಗ ನಾನು ಅವರನ್ನು ಭೇಟಿಯಾಗಬಹುದಾ ಅದು ಹೇಳಿ, ಅದು ಹೇಳುವುದಕ್ಕೆ ಸತ್ತು ಹೋದರಂದ್ರೆ ಇದು ಬಿಡಿಯಾಗಿ ಹೇಳಬೇಕಾ? ಹಾಗೆ ಬ್ರಹ್ಮ ಗೊತ್ತಿಲ್ಲ ಅಂದ್ರೆ ಜೀವಭಾವ, ಏಕಂದ್ರೆ ಬ್ರಹ್ಮ ಗೊತ್ತಿಲ್ಲದವನು ಜೀವ ಅಲ್ಲದೆ ಇನ್ನೊಬ್ಬರು ಇರುತ್ತಾರೆ? ಬ್ರಹ್ಮ ಗೊತ್ತಿಲ್ಲದವನು ಜೀವನಿಗೆ, ನಾನು ಜೀವನಾಗಿದ್ದೇನೆ ಅಂದ್ರೆ ಬ್ರಹ್ಮ ಗೊತ್ತಿಲ್ಲ, ನಾನು ಜೀವನೆಂದು ಅನಿಸುತ್ತಾ ಇದೆ ಅಂದ್ರೆ ನಾನು ಬ್ರಹ್ಮ ಅನಿಸುತ್ತಾ ಇಲ್ಲ, ನಾನು ಬ್ರಹ್ಮ ಎಂದು ತಿಳ್ಕೊಂಡಿಲ್ಲ. ಅದರಿಂದ ಈ ಎರಡು ಹೇಳುವುದರಿಂದ ಅನುಭವದಲ್ಲಿ ಎರಡು ಅನುಭವಗಳಿವೆ ಎಂದು ಹೇಳಬಾರದು, ಒಂದೇ ಅನುಭವಕ್ಕೆ ಎರಡು ಮಾತುಗಳು ಅಷ್ಟೇ. ಇದು ತುಂಬಾ ಚೆನ್ನಾಗಿ ಮನನ ಮಾಡಬೇಕಂದ್ರೆ ವ್ಯಾಖ್ಯಾನಕಾರರಲ್ಲಿ ಈ ವಿಂಗಡ ಮಾಡಿ ಹೇಳುವುದು ಕಂಡು ಬರ್ತದೆ. ಇದು ಸ್ವಲ್ಪ ಕನ್ಫ್ಯೂಸ್ ಮಾಡುತ್ತೆ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತದೆ. ಅದಕ್ಕಾಗಿ ಆತ್ಮಾನಾತ್ಮ ವಿವೇಕ ಭಾವ ನಿಬಂಧನಂ ಮಿಥ್ಯಾ ಪ್ರತ್ಯಯ ರೂಪತ್ವ. ಈ ಆತ್ಮ ತಿಳಿಯದೇ ಇರುವುದು ನೋಡಿ, ಹಾವು ನೋಡಿದ ನಂತರನೇ ಹಗ್ಗ ಗೊತ್ತಿಲ್ಲ ಹೇಳ್ತೀರಾ, ಮೊದಲು ಮೊದಲೇ ನನಗೆ ಹಗ್ಗ ಗೊತ್ತಿಲ್ಲ, ಈಗ ನನಗೆ ಹಗ್ಗ ಗೊತ್ತಿಲ್ಲ, ಸ್ವಲ್ಪ ಹೊತ್ತಿಗೆ ಹಾವಾಗಿ ಕಂಡು ಬರ್ತದೆ ಅಂತ ಯಾರಾದರೂ ಹೇಳ್ತಾರ? ಈಗ ನನಗೆ ಹಗ್ಗ ಗೊತ್ತಿಲ್ಲ, ಈಗ ಮತ್ತೆ ಇನ್ನು ಸ್ವಲ್ಪ ಹೊತ್ತಿಗೆ ಹಾವು ಕಂಡು ಬರ್ತದೆ, ಹಾಗೇನಿರಲ್ಲ ಯಾರಿಗೆ. ಮೊದಲು ಹಾವಾಗಿ ತಿಳ್ಕೊಂಡಾಗ ಹಾವೇ ಗೊತ್ತು, ಇದಕ್ಕಿಂತ ಬೇರೆ ಕೆಲವರು ಹೇಳ್ತಾರೆ ಇಲ್ಲಿ ಹಾವಿಲ್ಲವೇ ಹಗ್ಗ ಇರಬೇಕೆ, ನೀವು ಹಗ್ಗ ನೋಡಿದ್ಯಾ, ಏನೂ ಗೊತ್ತಿಲ್ಲ ನನಗೆ, ಹಾವೇ ಗೊತ್ತು ನಿಮಗೆ, ಹಗ್ಗ ಮಾತ್ರ ನನಗೆ ಗೊತ್ತಿಲ್ಲ ಹೇಳ್ತಾರೆ. ಅಂದ್ರೆ ಅರ್ಥವೇನು, ಹಾವು ಗೊತ್ತಿದೆ ಎನ್ನುವುದಕ್ಕೆ ಹಾವು ಬಿಟ್ಟು ಇನ್ನೇನಿದೆಯೋ ಗೊತ್ತಿಲ್ಲ ಎಂದ ಅರ್ಥ. ಹಾವೇ ಗೊತ್ತು, ಹಾವುಗಿಂತ ಹೆಚ್ಚು ಏನಿದೆಯೋ ಗೊತ್ತಿಲ್ಲ. ಹಾಗೆ ನಾನು ಜೀವನೆಂದು ಗೊತ್ತು,
ಜೀವನನ್ನು ಬಿಟ್ಟು ಜೀವಭಾವಕ್ಕಿಂತ ಹೆಚ್ಚು ನಾನು ಯಾರೋ ಗೊತ್ತಿಲ್ಲ ಅಷ್ಟೇ. ಆದ್ದರಿಂದ ಈ ತನ್ನನ್ನು ತಾನು ತಿಳಿಯದೇ ಇರುವುದು, ಜೀವನಾಗಿ ತಪ್ಪಾಗಿ ತಿಳ್ಕೊಳ್ಳುವುದು, ಈ ತಪ್ಪು ತಿಳುವಳಿಕೆಗೆ ಮಿಥ್ಯಾಪ್ರತ್ಯಯ. ಈ ಮಿಥ್ಯಾಪ್ರತ್ಯಯವನ್ನೇ ಅವಿದ್ಯೆ ಎಂದು ಹೇಳ್ತಾರೆ. ಅವಿದ್ಯೆ ಅಂದರೆ ಏನು ಎನ್ನುವುದು, ಇದು ಅವಿದ್ಯೆ ಎನ್ನುವುದು ನಿಜವಾಗಿದೆ ಎಂದಲ್ಲ, ತಾತ್ಕಾಲಿಕವಾಗಿ ಪ್ರಕ್ರಿಯೆ ಉಪದೇಶ ದಾರಿಗೋಸ್ಕರ ಮಧ್ಯ ಸ್ಟೆಪ್ನಲ್ಲಿ ಇದ್ದೀವಿ ಅಷ್ಟೇ. ಉಪದೇಶ ಮುಗಿಯುವಾಗ ಅವಿದ್ಯೆ ಇಲ್ಲ, ಬಿಡಿಸುವುದಿಲ್ಲ, ಏನಿಲ್ಲ. ಉಪದೇಶದಲ್ಲಿ ಅವಿದ್ಯೆ ಇದೆ ಅಂತೆ ಬಿಡಿಸಿಕೊಳ್ಳಬೇಕೆಂದಂತೆ ಹೇಳ್ತಾ ಇದ್ದೀವಿ. ಬ್ರಹ್ಮ ತಿಳ್ಕೊಂಡ್ರೆ ಯಾವುದೇ ಇಲ್ಲ. ಆದ್ದರಿಂದ ತಿಳ್ಕೊಂಡ ನಂತರ ಯಾವುದಿಲ್ಲ, ಹೀಗೆ ಇರುತ್ತದೋ ಎಂದಲ್ಲ, ತಿಳ್ಕೊಂಡ ನಂತರ ಹಿಂಗೆ ಹಿಂದೆನೂ ಅವಿದ್ಯೆ ಇರಲಿಲ್ಲ ಎಂದು ಗೊತ್ತಾಗ್ತದೆ. ಬ್ರಹ್ಮ ತಿಳ್ಕೊಂಡ ನಂತರ ಹಿಂದೆ ಅವಿದ್ಯೆಯೂ ಹಿಂದೆಯೂ ಇರಲಿಲ್ಲಪ್ಪ, ಏನೋ ಸುಮ್ಮನೆ ಅನ್ಕೊಂಡೆ, ಅವಿದ್ಯೆ ಇರಲಿಲ್ಲ, ಬಿಟ್ಟು ಹೋಗಿದ್ದಿಲ್ಲ, ಇರುವುದು ಬ್ರಹ್ಮೆ. ಬ್ರಹ್ಮೆ ಹಿಂದೆನೂ ಬ್ರಹ್ಮೆ, ಈಗಲೂ ಬ್ರಹ್ಮೆ, ಮುಂದೆನೂ ಬ್ರಹ್ಮೆ, ಎಂದಿಗೂ ಬ್ರಹ್ಮೆ. ಅವಿದ್ಯೆ ಎಂಬುದು ಹಿಂದೆ ಇರಲಿಲ್ಲ, ಬಿಡಿಸಿಕೊಳ್ಳುವುದು ಇಲ್ಲ. ಅದರಿಂದ ಅವಿದ್ಯೆ ಇದೆ ಅಂತೆ, ಅದನ್ನು ಬಿಡಿಸುತ್ತೇವೆ ಅಂತೆ. ತಿಳ್ಕೊಂಡ ನಂತರ ಅವಿದ್ಯೆ ಹೋಗುತ್ತದೆ ಅಂತ ಪ್ರಶ್ನೆ ಮಾಡ್ತಾರೆ. ತಿಳ್ಕೊಂಡ ನಂತರ ಹೋಗುತ್ತದೆ, ಈಗ ಇದೆ ಅಲ್ಲ, ಕೃಷ್ಣ ಕೇಳಬಹುದಲ್ಲ. ತಿಳ್ಕೊಂಡ ನಂತರ ಹೋಗುತ್ತದೆ ಹೀಗೆ. ಇಲ್ಲಿ ನೋಡಿ, ಒಂದು ಕಲ್ಲಿನಿಂದ ಒಬ್ಬನು ಕಲ್ಲಿನಿಂದ ಬಡಿಗೆ ಮಾಡ್ತಾನೆ ನೋಡಿ, ಹಾವಿನ ಆಕಾರ ಮಾಡಿ ಒಂದು ಹಾವು ಮಾಡಿದ ಕಲ್ಲಿನಿಂದ. ಕಲ್ಲಿನಿಂದ ಹಾವು ಮಾಡಿಟ್ಟರೆ ದೂರದಿಂದ ಅಯ್ಯೋ ಇದು ಹಾವು ಎಂದು ಕಂಡು ಬರುತ್ತದೆ. ಅದನ್ನು ಸುಟ್ಟು ಹಾಕಿದರೆ ಏನಾಗುತ್ತದೆ? ಆ ಕಲ್ಲಿನ ಪೀಸು ತುಂಡು ಸುಟ್ಟು ಹಾಕಿದರೆ ಬೂದಿಯಾಗಿಬಿಡ್ತದೆ. ಬೂದಿಯಾದಾಗ ಏನು ಹೇಳ್ತೀರಿ? ಈಗ ಕಲ್ಲಿನ ತುಂಡಿಲ್ಲ. ಏನು ಹೇಳ್ತಾರೆ? ಕಲ್ಲಿನ ತುಂಡಿಗೆ ತುಂಡೇ ಹೇಳ್ತಾರೆ. ಮರದ ತುಂಡು, ಮರದ ತುಂಡು, ಕಲ್ಲಲ್ಲ ಸಾರಿ, ಮರದ ತುಂಡು. ಮರದ ತುಂಡಿದೆ, ಮರದ ತುಂಡು ಮೊದಲಿತ್ತು, ಸುಟ್ಟು ಹಾಕಿದ ನಂತರ ಬೂದಿಯಾಗಿಬಿಡ್ತದೆ. ಸುಟ್ಟು ಹಾಕಿದ ದಿವಸದಿಂದ, ಸುಟ್ಟು ಹಾಕಿದ ಕ್ಷಣದಿಂದ ಇನ್ನು ಮೇಲೆ ಕಲ್ಲಿನ ಕಲ್ಲಲ್ಲ. ಏನ್ ಹೇಳ್ತಾರಪ್ಪ? ಮರ. ಓಕೆ, ನಾವು ಕಟ್ಟಿಗೆ ಹೇಳ್ತೀವಿ, ಅದಕ್ಕೋಸ್ಕರ ನಾನು ಕಟ್ಟೆ ಕಟ್ಟೆ ಬರ್ತೇನೆ. ತೆಲುಗಿನಲ್ಲಿ ಕಟ್ಟಿಗೆ ಹೇಳ್ತೀವಿ, ಕಟ್ಟೆ. ಅದರಿಂದ ಆ ಮರದ ತುಂಡು ಸುಟ್ಟು ಹಾಕಿದ ಕ್ಷಣದಿಂದ ಇಲ್ಲ. ಸುಟ್ಟು ಹಾಕಿದ ಕ್ಷಣದಿಂದ ಮರದ ತುಂಡು ಇಲ್ಲ ಅಂದ್ರೆ ಹಿಂದೆ ಇರಲಿಲ್ಲ ಹೇಳಕ್ಕಾಗುತ್ತದೆ? ಹಿಂದೆ ಇರಲಿಲ್ಲ ಹೇಳಕ್ಕಾಗ್ತದೆ. ಈಗ ಸುಟ್ಟು ಹೋದ ನಂತರ ನಾಶವಾಯಿತು. ನಾಶವಾಯಿತು ಅಂದ್ರೆ ಹಿಂದೆ ಒಂದು ಸಲ ಇತ್ತು, ಯಾವುದೋ ಒಂದು ಸಮಯ ಇತ್ತು, ಒಂದು ದಿವಸ ಇತ್ತು, ಈಗ ಇಲ್ಲ ಅಷ್ಟೇ, ಹಿಂದೆ ಮಾತ್ರ ಇತ್ತು. ಮನುಷ್ಯ ಈಗ ಸತ್ತು ಹೋದ ಅಂದ್ರೆ ಹಿಂದೆ ಇರಲಿಲ್ಲ ಎಂದು ಹೇಳ್ತೀವ? ಹಿಂದೆ ಇದ್ದ, ಈಗ ಸತ್ತು ಹೋದ. ಇನ್ನೊಂದು ಉದಾಹರಣೆ ನೋಡಿ, ಹಗ್ಗವನ್ನು ಹಾವಾಗಿ ತಪ್ಪಾಗಿ ತಿಳ್ಕೊಂಡಿದ್ದೆ. ಬೆಳಕು ತಂದ ನಂತರ ಏನಾಗುತ್ತದೆ? ಈಗ ಹಾವಿಲ್ಲ, ಅಯ್ಯೋ ತಪ್ಪು ತಿಳ್ಕೊಂಡೆ, ಇದು ಹಾವಲ್ಲ ಹಗ್ಗ ಎಂದು ಗೊತ್ತಾಯಿತು. ಈಗ ಅವರೇನು ಹೇಳ್ತಾರೆ? ಏನಪ್ಪ ಹಾವೇನಾಯಿತು ಅಂದರೆ, ಹಾವು ಹಿಂದೆ ಇತ್ತು ಈಗ ಇಲ್ಲ ಹೇಳ್ತಾರೆ. ಹಾವು ಹಿಂದೆ ಇತ್ತು ಈಗ, ಈಗ ಬೆಳಕು ತಂದ ನಂತರ ಹಾವಿಲ್ಲ ಎಂದು ಗೊತ್ತಾಗ್ತದೆ. ಮರದ ತುಂಡನ್ನು ಸುಟ್ಟು ಹಾಕಿದ್ದರೆ ಇನ್ನು ಮೇಲೆ ನಾಶವಾಗುತ್ತದೆ, ಆದರೆ ಆ ಮಾಡಿರುವ ನಾಶ ಇನ್ನು ಮೇಲೆ ಇರದೇ ಇರುವಂತೆ ಮಾಡುತ್ತದೆ ಹೊರತು ಹಿಂದೆ ಒಂದು ದಿವಸ ಇತ್ತು ಎನ್ನುವುದು ಹಿಂದಿನ ಇರುವಿಕೆಯನ್ನು ಕ್ಯಾನ್ಸಲ್ ಮಾಡ್ತವೆ? ಮಾಡಲ್ಲ. ಹಿಂದಿನ ಇರುವಿಕೆ ಇತ್ತು ಅದು ಸತ್ಯ, ಇನ್ನು ಮೇಲೆ ಇಲ್ಲ ಎನ್ನುವುದೇ ಇಲ್ಲಿ ಹೇಳ್ತದೆ. ಆದರೆ ಬೆಳಕು ತಂದು ಹಗ್ಗವನ್ನು ತಿಳ್ಕೊಂಡಾಗ ಈಗ ಹಾವಿಲ್ಲ ಅಷ್ಟೇ ಅಲ್ಲ, ಹಿಂದೆ ಹಾವಿತ್ತು ಎಂಬ ಬುದ್ಧಿಯನ್ನು ತೆಗೆದು ಬಿಡುತ್ತದೆ. ಅಂದರೆ ಹಾವು ಬೆಳಕು ಬಂದ ನಂತರ ಈಗ ಹಾವಿನ ಇರವು ಹೋಗಿಬಿಡುತ್ತದೆ, ಹಾವಿನ ಇರವು ಈಗ ಹೋಗುತ್ತದೆ ಅಂದಲ್ಲ, ಹಿಂದೆ ಹಾವಿತ್ತು ಎಂಬುದು ಹಿಂದಿನ ಇರುವನ್ನು ತೆಗೆದು ಬಿಡುತ್ತದೆ. ಬೆಳಕು ಬಂದಾಗ ಹಿಂದಿನ ಇರುವನ್ನು, ಈಗಿನ ಇರುವನ್ನು, ಮುಂದಿನ ಇರುವನ್ನು ಯಾವಾಗಲೂ ಹಾವಿರಲಿಲ್ಲ ಎಂದು ಗೊತ್ತಾಗ್ತದೆ. ಅಂದರೆ ಏನು? ಹಾವೇ ಇರಲಿಲ್ಲ. ಹೀಗೆ ಆದ್ದರಿಂದ ಜ್ಞಾನದಿಂದ ಗೊತ್ತಾಗುವುದೇನೆಂದರೆ ಹಿಂದೆ ಇಲ್ಲ, ಈಗ ಇಲ್ಲ, ಎಂದಿಗೂ ಇರಲಿಲ್ಲ ಎಂದು ಗೊತ್ತಾಗ್ತದೆ. ಹಾಗೆಯೇ ಅವಿದ್ಯೆ ತಪ್ಪು ತಿಳುವಳಿಕೆ ಎಂಬುದು ತಾತ್ಕಾಲಿಕವಾಗಿ ಹೇಳಿದ್ದೇವೆ. ನಿಮಗೆ ಬ್ರಹ್ಮ ತಿಳ್ಕೊಂಡ ನಂತರ ತಪ್ಪು ತಿಳುವಳಿಕೆ ಹಿಂದೆ ಇತ್ತು, ಈಗ ಮಾತ್ರ ಹೋಯಿತು ಎಂದು ಹೇಳ್ತಾರೆ? ನೀವು ಯಾವುದೋ ಗಣಿತ, ಯಾವುದೋ ಒಂದು ವಿಷಯ, ದಾರಿಗಳ ಕುರಿತು ತಪ್ಪು ತಿಳ್ಕೊಂಡಿದ್ದೀರಿ. ದಾರಿಯಲ್ಲಿ ಅಂದರೆ ಈ ದಾರಿ ತಪ್ಪು ತಿಳ್ಕೊಂಡಿದ್ದೀರಿ. ಮತ್ತೆ ಸ್ವಲ್ಪ ಹೊತ್ತು ದೂರ ಹೋದ ನಂತರ ಇನ್ನೊಬ್ಬರು ಹೇಳ್ತಾರೆ, ಏನಪ್ಪ ನೀವು ಈ ತಪ್ಪು ದಾರಿಗೆ ಬಂದಿದ್ದೀರಿ, ಇದಲ್ಲ ಎಂದು ಹೇಳಿದರೆ ಮತ್ತೆ ತಪ್ಪಿನಿಂದ ವಾಪಸ್ ಬಂದು ಮತ್ತೆ ಇನ್ನೊಂದು ರೋಡ್ಗೆ ಹೋಗ್ತಾನೆ. ಆವಾಗ
ಹಿಂದೆ ತಪ್ಪು ಮಾಡಿದೆ ಎನ್ನುವುದು ತಪ್ಪು ಮಾಡಲಿಲ್ಲ ಎಂದು ಹೇಳಕ್ಕಾಗ್ತದೆ. ತಪ್ಪು ಮಾಡಿದೆ, ಈಗ ತಪ್ಪು ಸರಿ ಮಾಡಿಕೊಂಡೆ. ತಪ್ಪು ಸರಿ ಮಾಡಿದ ನಂತರ, ಸರಿ ಮಾಡಿದ ನಂತರ ತಪ್ಪಿಲ್ಲ, ಹಿಂದೆ ತಪ್ಪು ಮಾಡಲಿಲ್ಲ ಎಂದು ಹೇಳಕ್ಕಾಗ್ತದೆ. ಹಿಂದೆ ತಪ್ಪು ಮಾಡೇ ಮಾಡಿದ. ಇದು ಲೌಕಿಕ ಉದಾಹರಣೆ. ಲೌಕಿಕ ಉದಾಹರಣದಲ್ಲಿ, ಲೌಕಿಕ ಪ್ರಪಂಚದಲ್ಲಿ ಹಿಂದೆ ನಿಜವಾಗಿ ತಪ್ಪಾಯಿತು, ಈಗ ತಪ್ಪು ಸರಿ ಮಾಡಿಕೊಂಡ ನಂತರ ಇನ್ನು ಮೇಲೆ ತಪ್ಪಿಲ್ಲ. ಹಿಂದಿನ ತಪ್ಪು ಒಂದು ದಿವಸ ಇತ್ತು, ಆ ತಪ್ಪಿನಿಂದ ಆಗಿರುವ ದುಃಖ ಕಷ್ಟಗಳೆಲ್ಲ ಇತ್ತು ಅಲ್ಲವೇ. ಆದರೆ ಇಲ್ಲಿ ಆತ್ಮಜ್ಞಾನದಲ್ಲಿ ಜ್ಞಾನವಾದ ನಂತರ ಹಿಂದೆ ತಪ್ಪಿತ್ತು, ಸಂಸಾರ ಇತ್ತು, ಹೀಗೆ ನಾನು ಸರಿಯಾಗಿದೆ ಎಂದು ಅನಿಸಲ್ಲ. ಏನನಿಸುತ್ತದೆ? ನನಗೆ ತಪ್ಪು ತಿಳುವಳಿಕೆನೇ ಇರಲಿಲ್ಲ, ನಾನು ಜೀವನೇ ಇರಲಿಲ್ಲ, ನನಗೆ ಸಂಸಾರವೇ ಇರಲಿಲ್ಲ, ನನಗೆ ದುಃಖವೇ ಇರಲಿಲ್ಲ, ನಾನು ಎಂದಿಗೂ ಬ್ರಹ್ಮನೇ ಆಗಿದ್ದೇನೆ, ಎಂದಿಗೂ ಸುಖವೇ ಆಗಿತ್ತು, ನನಗೆ ದುಃಖವಿರಲೇ ಇಲ್ಲ ಎಂದು ಗೊತ್ತಾಗ್ತದೆ. ಅಂದರೆ ಇದರಿಂದ ಏನು ವ್ಯತ್ಯಾಸ? ಅವಿದ್ಯೆ ಇರುವ ಅವಿದ್ಯೆಯನ್ನು ನಾವು ಸರಿ ಮಾಡ್ತಾ ಇಲ್ಲ, ಅವಿದ್ಯೆ ಯಾವಾಗಲೂ ಇರಲಿಲ್ಲಪ್ಪ ಎಂದು ತಿಳ್ಕೊಂಡು ಬಿಡ್ತಾ ಇದ್ದೆ. ಆದ್ದರಿಂದ ಇರುವ ಅವಿದ್ಯೆಯನ್ನು ನಾವು ತೆಗೆಯುತ್ತಾ ಇಲ್ಲ, ತಾತ್ಕಾಲಿಕವಾಗಿ ಒಪ್ಪಿ, ಅವಿದ್ಯೆ ಇದ್ದಂತೆ ಒಪ್ಪಿ, ನಿಮಗೆ ಬ್ರಹ್ಮ ಉಪದೇಶ ಮಾಡಿ ಬ್ರಹ್ಮ ತಿಳ್ಕೊಂಡಾಗ ಅಯ್ಯ ಅವಿದ್ಯೆನೂ ಇರಲಿಲ್ಲ, ಎಲ್ಲ ನಾನೇ ಎಂದಾಗುತ್ತೆ. ಆದ್ದರಿಂದ ಇದೇನು ಅವಿದ್ಯಾ ಇತಿ ಮನ್ಯಂತೆ ತತ್ವವಿದ್ವಿಹಿ, ಇದನ್ನು ಅವಿದ್ಯಾ ಎಂದು ತತ್ವವಿದರು ಉಪದೇಶಕ್ಕೋಸ್ಕರ ಇಟ್ಟುಕೊಂಡಿದ್ದೆ ತಾತ್ಕಾಲಿಕವಾಗಿ. ಎಕ್ಸ್ ಹಾಗೆ ಗಣಿತ ಶಾಸ್ತ್ರದಲ್ಲಿ ಎಕ್ಸ್ ಇಟ್ಟಿರುವ ಹಾಗೆ, ಅದು ಕೊನೆಗೆ ನೋಡಿದ್ರೆ ಎಕ್ಸೇ ಇಲ್ಲ. ಮರಿ ಇಷ್ಟೊತ್ತು ನಾವು ಎಕ್ಸ್ ಎಕ್ಸ್ ಎಂದು ಇಟ್ಟಿದ್ದೇನು ಅಂದ್ರೆ ಅದು ಸುಮ್ಮನೆ ಇಟ್ಟಿದ್ದೆ, ಅಲ್ಲಿ ಏನಿರಲೇ ಇಲ್ಲ, ಸುಮ್ಮನೆ ಇಟ್ಟಿದ್ದೆ. ಇದು ಹಾಗೆ ಅವಿದ್ಯೆ ಎಂಬುದು ಒಪ್ಕೊಳ್ತೀವಿ. ನಂತರ ವಿಚಾರ ಮಾಡಿದ್ರೆ ಅಂದ್ರೆ ಅವಿದ್ಯೆ ಯಾರಿಗೂ ಇಲ್ಲ, ಬ್ರಹ್ಮವೇ ಆಗಿದ್ದೆ. ಹಿಂದೆನೂ ಬ್ರಹ್ಮ, ಈಗಲೂ ಬ್ರಹ್ಮ, ಎಂದಿಗೂ ಬ್ರಹ್ಮ, ಅವಿದ್ಯೆ ನನಗೆ ಇರಲೇ ಇಲ್ಲ ಎಂದು ಬ್ರಹ್ಮಜ್ಞಾನವಾಗುತ್ತದೆ. ಬ್ರಹ್ಮಜ್ಞಾನ ನೀವು ಕಾಶಿ ನೋಡಲಿಲ್ಲ. ಒಂದು ಕಾಶಿ ಅಂದರೆ 25-30 ವರ್ಷವರೆಗೂ ಕಾಶಿ ನೋಡಲಿಲ್ಲ. ಕಾಶಿ ನೋಡಿದ ನಂತರ ಈಗ 31 ವರ್ಷನಿಂದ ಕಾಶಿ ಜ್ಞಾನ ಇರುತ್ತದೆ. ಹಿಂದಿನದು ಬಾಲ್ಯಕಾಲ, ಯುವಕನಾಗಿರುವಾಗ ನೆನಪಿಸ್ಕೋ. ಕಾಶಿ ಹೇಗಿತ್ತಪ್ಪ ಹಿಂದಿನದು ಹೇಳು ಅಂದರೆ ಕಾಶಿ ನೆನಪು ಎಲ್ಲ ಬ್ಲ್ಯಾಂಕ್ ಆಗುತ್ತದೆ. ಹಿಂದಿನ ನೆನಪು ಕಾಶಿ ನೋಡಲಿಲ್ಲ ಎಂಬ ಅಜ್ಞಾನದ ನೆನಪೇ ಇರುತ್ತದೆ ಹೊರತು, ಕಾಶಿ ಒಂದು ಸಲ ನೋಡಿದ ನಂತರ ಹಿಂದಿನ ಅಜ್ಞಾನ ಇರಲಿಲ್ಲ, ನನಗೆ ಕಾಶಿ ಎಂದಿಗೂ ಗೊತ್ತು ಎಂದು ಅನಿಸುತ್ತದೆ. ಅನ್ಸಲ್ಲ. ಏಕೆ? ಲೌಕಿಕ ವಿಷಯದಲ್ಲಿ ಕಾಲಾಂತರ್ಗತ ವಸ್ತುಗಳು ಒಂದು ದಿವಸ ಗೊತ್ತಾದರೆ ಹಿಂದಿನ ಕಾಲದ ಅಜ್ಞಾನ, ಅಜ್ಞಾನದ ನೆನಪು ಹಾಗೆ ಇರುತ್ತದೆ. ಅಜ್ಞಾನದ ಕಾಲ ಹಿಂದಿನ ಕಾಲ, ಅಜ್ಞಾನ ಕಾಲ ಜ್ಞಾನ ಕಾಲ ಆಗಲ್ಲ. ವೇದಾಂತದಲ್ಲಿ ಆತ್ಮವನ್ನು ತಿಳ್ಕೊಂಡರೆ, ಜಾಗರಣಗೊಂಡರೆ, ಹಿಂದೆನೂ ನನಗೆ ಗೊತ್ತು, ಈಗಲೂ ಗೊತ್ತು, ಹಿಂದೆ ನನಗೆ ಅಜ್ಞಾನವೆಂಬುದೇ ಇರಲಿಲ್ಲ, ನಾನು ಎಂದಿಗೂ ಜ್ಞಾನಿಯೇ, ಎಂದಿಗೂ ಜ್ಞಾನಿಯೇ ಅನಿಸುತ್ತೆ. ಇದು ಲೌಕಿಕ ಜ್ಞಾನಕ್ಕೆ ಆತ್ಮಜ್ಞಾನಕ್ಕೆ ವ್ಯತ್ಯಾಸ. ಲೌಕಿಕ ಜ್ಞಾನ ನಿಜವಾಗಿರುತ್ತದೆ, ನಿಜವಾಗಿ ಹೋಗುತ್ತದೆ. ಇದು ಇದೆ ಎಂದು ಅನಿಸಿತ್ತು ಅಷ್ಟೇ, ನಂತರ ಹಿಂದೆನೂ ಇರಲಿಲ್ಲ, ಈಗಲೂ ಇಲ್ಲ, ಎಂದಿಗೂ ಇಲ್ಲ, ಇಲ್ಲವೇ ಇಲ್ಲ ಎಂದು ಗೊತ್ತಾಗಿಬಿಡುತ್ತೆ. ಆದ ನೋಡಿ, ಆದ್ದರಿಂದ ಅವಿದ್ಯೇತಿ ಮನ್ನಂತೆ ತತ್ವವಿದ್ಭಿಹಿ, ಈ ಅವಿದ್ಯೆಯನ್ನು ವಿಂಗಡಿಸಿ, ಅವಿದ್ಯೆ ಅಂದರೆ ತಪ್ಪು ತಿಳುವಳಿಕೆಯಲ್ಲಿರುವ ಆತ್ಮ ಅನಾತ್ಮಗಳನ್ನು ವಿಂಗಡಿಸಿ, ಆತ್ಮ ಎಂ ಪರಮಾರ್ಥ ಸತ್ಯ ರೂಪ, ನಾನು ತಾನು ಸಚ್ಚಿದಾನಂದ ರೂಪ, ಸ್ವತಃಸಿದ್ಧ ಅರಿವಿನ ಸ್ವರೂಪ ಆತ್ಮ. ಇನ್ನು ಅನಾತ್ಮಾತು ಈ ಅಹಂ ಬುದ್ಧಿಯಿಂದ ಶುರು ಮಾಡಿ, ಅಹಂ ಶುರು ಮಾಡಿ ಹೇಳ್ತಾರ, ಅಹಂ ಬುದ್ಧಿಯಿಂದ ಪ್ರಾರಂಭ ಮಾಡಿ, ಅಹಂ ಬುದ್ಧಿಯಿಂದ ಪ್ರಾರಂಭ ಮಾಡಿ, ಮನಸ್ಸು ದೇಹ ಇಂದ್ರಿಯಗಳು ಇದೆಲ್ಲ ಅನಾತ್ಮ. ಈ ಅನಾತ್ಮವೆಲ್ಲವೂ ಅಹಮಾದಿ ಸರ್ವೋ ಅನೃತಯೇವ, ಇದು ನಿಜವಾಗಿ ಇಲ್ಲ, ಸುಳ್ಳೇ. ಏಕೆ? ಇದು ಆತ್ಮದಲ್ಲಿ ಕಲ್ಪಿತವು ಸುಳ್ಳು. ಅದು ಸುಳ್ಳಾಗಿದ್ದರೂ ಸತ್ಯವೆಂದು ಅನಿಸುತ್ತಾ ಇದೆ, ಅದು ಸುಳ್ಳು ಬಟ್ ಸತ್ಯವನ್ನಿಸುತ್ತಾ ಇದೆ. ಆತ್ಮ ನಿಜ, ಆತ್ಮ ಇಲ್ಲ ಎನಿಸುತ್ತದೆ. ಅದ್ವೈತ ಆತ್ಮ ಇಲ್ಲ, ಪರಿಮಿತ ಆತ್ಮ ಎನಿಸುತ್ತದೆ. ಅದ್ವೈತ ಆತ್ಮ ಇಲ್ಲ ಎನಿಸುತ್ತದೆ. ಇಲ್ಲದೆ ಇದ್ದಂತೆ, ಇದ್ದದ್ದು ಇಲ್ಲ ಅಂತೆ. ಇದು ಅಭ್ಯಾಸ. ಅದಕ್ಕಾಗಿ ಸರ್ವೋಹಿ ಅನೃತ ಏವ ಇತಿ ಏವ ಅವಭಾಸ ಮಾನೋಪಿ ಅನಾತ್ಮ ಸತ್ಯವ ಅವಭಾಸ ಮಾನೋಪಿ, ಅನಾತ್ಮ ನಿಜವಾಗಿ ಇದ್ದಂತೆ ತೋರುತ್ತಿದ್ದರೂ ಅದು ಆತ್ಮನೇ ಹೊರತು ಆತ್ಮಗಿಂತ ಬೇರೆ ಅಲ್ಲ. ಕನ್ನಡಿಯಲ್ಲಿ ಪ್ರತಿಬಿಂಬ ಇದ್ದಂತೆ ತೋರುತ್ತಿದ್ದರೂ ಅಲ್ಲಿ ಏನೇ ಬೇರೆ ಎರಡನೇ ವ್ಯಕ್ತಿ ಯಾರೂ ಇಲ್ಲ, ಅದು ನಾನೇ, ನನ್ನೇ ಇನ್ನೊಂದು ರೂಪವಾಗಿ ನೋಡ್ತಾ ಇದ್ದೆ. ಹಾಗೆ ಇದು ಅನಾತ್ಮ. ದೇಹ ಇಂದ್ರಿಯ ಮನಸ್ಸುಗಳು ಅಹಂಬುದ್ಧಿಯಿಂದ ಶುರು ಮಾಡಿ ಇಡೀ ಪ್ರಪಂಚ ಇದ್ದಂತೆ ತೋರಿದ್ದರೂ ನಿಜವಾಗಿಲ್ಲ, ಇದು ಅನೃತವೇ, ಮಿಥ್ಯೆಯೇ. ಇತಿ ವಸ್ತು ಸ್ವರೂಪಾವಧಾರಣ, ಹೀಗೆ ತಿಳ್ಕೊಳ್ಳುವುದನ್ನು ವಿದ್ಯೆ ಎಂದು ಹೇಳ್ತಾರೆ. ಈಗ ವಿದ್ಯೆ ಅಂದ್ರೆ ಏನು ಗೊತ್ತಾಯಿತು? ವಿದ್ಯಾ ಅಂದ್ರೆ ಅವಿದ್ಯೆ ಅಂದ್ರೆ ತಪ್ಪು ತಿಳುವಳಿಕೆ.
ವಿದ್ಯೆ ಅಂದ್ರೆ ಏನು? ಇದು ವಿಂಗಡಿಸಿ, ವಿಂಗಡಿಸಿದ ನಂತರ ಆತ್ಮ ತಿಳ್ಕೊಳ್ತೀನಿ, ಅನಾತ್ಮ ಪಕ್ಕ ಕಿಡ್ತೀನಿ ಅಲ್ಲ. ಆ ಅನಾತ್ಮ ಎಂಬುದೂ ಇಲ್ಲ, ಅದು ವಿಚಾರ ಕಾಲದಲ್ಲಿ, ತತ್ವ ವಿಚಾರ ಕಾಲದಲ್ಲಿ, ಸಾಧನ ಕಾಲದಲ್ಲಿ ಆತ್ಮ ಅನಾತ್ಮ ವಿಂಗಡಿಸಿದ್ದೇವೆ ಹೊರತು ತಿಳ್ಕೊಂಡ ನಂತರ ಅನಾತ್ಮ ಎಂಬುದೇ ಇಲ್ಲ. ಅದು ತಪ್ಪು ತಿಳುವಳಿಕೆ, ಆ ತಪ್ಪು ತಿಳುವಳಿಕೆಯೂ ಇರಲಿಲ್ಲ. ಅದು ಬ್ರಹ್ಮೇ, ಎಲ್ಲವೂ ಒಂದೇ ಒಂದು ಬ್ರಹ್ಮ, ಅದ್ವಿತೀಯ ಬ್ರಹ್ಮ. ಹೀಗೆ ತಿಳ್ಕೊಳ್ಳುವುದನ್ನು ಜ್ಞಾನ ವಿದ್ಯಾ ಎಂದು ಹೇಳ್ತೀವಿ. ಸೇಯಂ ಯಥಾ ವರ್ಣಿತ ವಿದ್ಯಾ ಅಧ್ಯಾಸ ಲಕ್ಷಣ. ಇಷ್ಟೊತ್ತು ಹೇಳಿದ್ದು ಅವಿದ್ಯ ಇದೆಲ್ಲ. ಅವಿದ್ಯ ಅಂದ್ರೆ ಏನು? ಅಧ್ಯಾಸ ರೂಪವೇ ಅವಿದ್ಯ, ತಪ್ಪು ತಿಳುವಳಿಕೆ ಅವಿದ್ಯ. ಕೆಲವರು ಇನ್ನೇನೋ ಹೇಳ್ತಾ ಇದ್ದಾರೆ, ಅದು ಅವಿದ್ಯ ಅಲ್ಲ, ತಪ್ಪು ತಿಳುವಳಿಕೆನೇ ಅವಿದ್ಯ. ಅಧ್ಯಾಸೆಯೇ ಅವಿದ್ಯೆ, ಸಾರಿ ಅವಿದ್ಯೆ ಕನ್ನಡದಲ್ಲಿ ಹೇಳ್ತಾರೆ. ಅವಿದ್ಯೆ ತಪ್ಪು ತಿಳುವಳಿಕೆ. ಯದ್ವ್ಯವಹಿತ ಇವ ಭಾತಿ ನಿತ್ಯಾಪರೋಕ್ಷ ಸ್ವಭಾವೋಪಿ ಅಯಮಾತ್ಮ ಅವಿವೇಕಿನಾಂ. ತಾನು ಸ್ವತಃಸಿದ್ಧವಾಗಿ ನಿತ್ಯ ಸ್ವರೂಪ ಬ್ರಹ್ಮವೇ ಆಗಿದ್ದರೂ ಆ ಅವಿವೇಕದಲ್ಲಿರುವವನಿಗೆ ಇನ್ನೂ ನಾನು ಬ್ರಹ್ಮ ಅಲ್ಲ, ನಾನೇನೋ ಸಂಸಾರಿ ಅಂತ ಅನಿಸುತ್ತಾ ಇದೆ. ಅವಿವೇಕಿ ದೃಷ್ಟಿಗೆ ಅನಿಸುತ್ತಾ ಇದೆ ಹೊರತು ಆತ್ಮಸ್ವರೂಪದಲ್ಲಿ ಆ ಅವಿವೇಕವಿಲ್ಲವೇ ಇಲ್ಲ. ಏತನ್ನಿವೃತ್ತ್ಯರ್ಥಮೇವ, ಈ ತಪ್ಪು ತಿಳುವಳಿಕೆ ಇದ್ದಂತೆ ಅನಿಸಿರುವವನಿಗೆ ನಿಜವಾಗಿಲ್ಲ. ಇದ್ದಂತೆ ಯಾರಿಗೆ ಅನಿಸುತ್ತದೋ ಆ ಅನಿಸಿರುವವರಿಗೆ ಹೇಳ್ತಾ ಇದ್ದೀವಿ. ನಿಜವಾಗಿ ನೋಡಿದರೆ ಅನಿಸಿಕೆ ಇಲ್ಲ, ಬಿಡಿಸೋದು ಇಲ್ಲ. ಅದರಿಂದ ನಿವೃತ್ತ್ಯರ್ಥಮೇವ, ಆ ಅವಿದ್ಯೆಯನ್ನು ತೆಗೆಯುವುದಕ್ಕೆ ಸರ್ವೇ ವೇದಾಂತ ಪ್ರವರ್ತಂತೆ, ಎಲ್ಲಾ ವೇದಾಂತಗಳು ಉಪನಿಷತ್ತೆಲ್ಲ ಹೊರಟಿದೆ. ಈ ಅವಿದ್ಯೆ ನಿಮಗೆ ಇಲ್ಲ, ನೀವು ಸಂಸಾರಿಯಲ್ಲ, ಹಿಂದೆನೂ ಇಲ್ಲ, ಈಗಲೂ ಯಾವಾಗಲೂ ನೀವು ಬ್ರಹ್ಮನೇ ಅಪ್ಪ, ಎಂದಿಗೂ ನೀವು ಬ್ರಹ್ಮನೇ, ಎಂದಿಗೂ ನೀವು ಜೀವನಲ್ಲ ಎಂದು ತಿಳಿಸುವುದಕ್ಕೆ ಉಪನಿಷತ್ತುಗಳು ಹೊರಟಿವೆ ಎಂದು ಹೇಳ್ತಾರೆ. ಇದು ಮುಗಿಸಿ ನಾವು 9:10 ಸಾಕು, ಮಿಕ್ಕದ ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.